ಬಳಿಕ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಅಂತಾರಾಷ್ಟ್ರೀಯ ಹಾಕಿಪಟು ಶ್ರೀ ಎಂಎಂ ಸೋಮಯ್ಯನವರಿಗೆ ಸ್ವಾಗತವನ್ನು ಕೋರುತ್ತಾ ಅವರು ಪಂದ್ಯದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಬೇಕೆಂದು ವಿನಂತಿಸುತ್ತೇನೆ. ನಾನಿಲ್ಲಿಗೆ ಬರುವಾಗ ಈ ಮಕ್ಕಳಾಡೋ ಹಾಕಿ ಅಂದ್ರೆ ಅದೊಂದು ಚಿನ್ನಿದಾಂಡ ಆಟದ ತರ ಇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈ ಮಕ್ಕಳ ಆಡಿದ ಆಟದ ರೀತಿ ನನ್ನ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಅದರಲ್ಲೂ ಈ ಜೀವ, ಆಹಾ, ಈ ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಪ್ರತಿಭೆ, ಅದೇನು ಶೈಲಿ, ಅದೆಂಥ ಚಮತ್ಕಾರ! ಆಟದ ಮೇಲೆ ಅದೇನು ಹಿಡಿತ, ಸ್ಟಿಕ್ ಹಿಡಿಯೋ ರೀತಿ, ಚೆನ್ನಡಿಸೋ ಬಗೆ, ಅಬ್ಬಾ, ಎಲ್ಲವೂ ಅದ್ಭುತ. ಇಡೀ ಮೈದಾನದಲ್ಲಿ ಸಾರ್ವಭೌಮನಂತೆ ಮೆರೆದ ಈ ಸಿಡಿಲಮರಿ ಜೀವನಿಗೆ ಹಾಕಿಯಲ್ಲಿ ಅತ್ಯುತ್ತಮ ಭವಿಷ್ಯವಿದೆ. ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿದ ಈತನ ಛಲ ಹೋರಾಟ ನೋಡಿದ್ರೆ ಮುಂದೊಮ್ಮೆ ಇವನು ಇಡೀ ನಮ್ಮ ದೇಶನೇ ಹೆಮ್ಮೆ ಪಡುವಂತಹ ಹಾಕಿ ಮಾಂತ್ರಿಕನಾಗ್ತಾನೆ. ಇಂಥವನಿಗೆ ನನ್ನ ಕೈಯಿಂದ ಪ್ರಶಸ್ತಿ ಕೊಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಇದು ನನ್ನ ಗಿಫ್ಟ್. ಈ ಸ್ಟಿಕ್ ಮುಂದೆ ನಿನ್ನ ಭವಿಷ್ಯಕ್ಕೆ ಮಂತ್ರದಂಡವಾಗಲಿ. ಥ್ಯಾಂಕ್ ಯು ಸರ್. ಈ ವಯಸ್ಸಿಗೆ ನಿನ್ನಲ್ಲಿ ಇಷ್ಟೊಂದು ಹೋರಾಟದ ಛಲ ತುಂಬಿರೋ ಸ್ಫೂರ್ತಿ ಯಾರಪ್ಪ? ನಮ್ಮಮ್ಮ.
ನಮ್ಮಮ್ಮ ಹೇಗಿದ್ದಾರೆ? ದೊಡ್ಡವರು ಯಾರು ಇಲ್ವೇನಪ್ಪ? ಇಲ್ಲ ಡಾಕ್ಟ್ರೆ. ತಲೆಗೇಟ್ ಬಿತ್ತು, ಬ್ಲಡ್ ಕ್ಲಾಟ್ ಆಗಿದೆ, ತಕ್ಷಣ ಆಪರೇಷನ್ ಮಾಡಬೇಕು. ಆ ಫೆಸಿಲಿಟಿ ನಮ್ಮ ಹತ್ರ ಇಲ್ಲ. ನಾವು ಟ್ರೀಟ್ಮೆಂಟ್ ಮಾಡಿರೋ 600 ರೂಪಾಯಿ ಬಿಲ್ ಕಟ್ಟಿ ತಕ್ಷಣ ನಿಮ್ಮಮ್ಮನ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು. ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ನೋಡಪ್ಪ, ಇದು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ. ಒಂದ್ಸಲ ಒಳಗೆ ಬಂದ್ಮೇಲೆ ಹೆಣ ತಗೊಂಡು ಹೋಗ್ಬೇಕಾದ್ರೂ ಹಣ ಕಟ್ಟಲೇಬೇಕು. ಬೇಗ ದುಡ್ಡು ಅರೇಂಜ್ ಮಾಡು, ಇಲ್ಲದೇ ಇದ್ರೆ ನಿಮ್ಮ ತಾಯಿ ಪ್ರಾಣಕ್ಕೆ ಅಪಾಯ. ಹ್ಞೂ, ತಗೋ ಹೋಗು. ಖರ್ಚಿಗೆ ದುಡ್ಡಿಲ್ಲ ಅಂತ ಯಾಕಮ್ಮ ಪರದಾಡ್ತೀಯ? ಈ ಪದಕನೆಲ್ಲ ಮಾರ್ಬಿಟ್ಟು ಸಾಲ ತೀರಿಸ್ಬೋದಲ್ಲ. ಇಲ್ಲಪ್ಪ, ಅದು ಯುದ್ಧದಲ್ಲಿ ಹೋರಾಡಿದ್ದಕ್ಕೆ ಸರ್ಕಾರ ನಿಮ್ಮ ತಂದೆ ಕೊಟ್ಟಿರೋ ಗೌರವ ಪ್ರಶಸ್ತಿನಪ್ಪ. ನಾನು ಉಪವಾಸ ಬಿದ್ದು ಸತ್ರೂ ಸರಿ, ನಿಮ್ಮಪ್ಪನ ಗೌರವ ಮಾತ್ರ ಮಾಡ್ಕೊಳ್ಳಲ್ಲ. ಕ್ಷಮ್ಸಮ್ಮ, ನಂಗ ಅಪ್ಪನ ಗೌರವಕ್ಕಿಂತ ನಿನ್ ಪ್ರಾಣ ಮುಖ್ಯ. ಇದಕ್ಕೆಲ್ಲ ಸೇರಿ 500 ರೂಪಾಯಿ ಸಿಗ್ತದೆ. ನಂಗೆ ದಯವಿಟ್ಟು 600 ರೂಪಾಯಿ ಕೊಡಿ. 500 ರೂಪಾಯಿ ಮೇಲೆ ಏಕ್ ಪೈಸಾ ಭಿನಯ ಆತಾಯ್. ಹೋಗ್ಲಿ, ಇದನ್ನಾದ್ರೂ ಇಟ್ಕೊಂಡು 50 ರೂಪಾಯಿ ಜಾಸ್ತಿ ಕೊಡಿ. ಯಾ ಇಸೆ ಕುತ್ತೆ ಕುಮಾರ್ನಕೋ ಏ ಜಾ. ಅಮ್ಮ, ತುಂಬಾ ಬರ್ತಾರೆ ತಲೆಗೆ ತಿನ್ನೋದಿಕ್ಕೆ. ಸರ್, ಇದು ನಮ್ಮ ದೇಶದ ದೊಡ್ಡ ಹಾಕಿ ಪ್ಲೇಯರ್ ಆಟೋಗ್ರಾಫ್ ಹಾಕಿರೋ ಸ್ಟಿಕ್ಕು ಸರ್. ಆಟೋಗ್ರಾಫು ಫೋಟೋಗ್ರಾಫು ನಮ್ದು ಕೆಲ್ಸಕ್ಕೆ ಬರೋದಿಲ್ಲ. ಲೇ ಪೈಸಾ ಲೇ ಜಾ. ನನ್ ಮಗನೇ, ನಂಗೆ ನಂಗೆ ಡಿಕ್ಕಿ ಹೊಡಿತೇನೋ? ನನ್ ಮಗನೇ ಕುಡಿದ ನಿಶಾಲ ಇಳಿದೋಗ್ಬಿಟ್ಟಲೋ. ಒಂದ್ ಕೈಯಲ್ಲಿ ದುಡ್ಡು, ಇನ್ನೊಂದ್ ಕೈಯಲ್ಲಿ ಸ್ಟಿಕ್ಕು, ಹಣೆ ಮೇಲೆ ರಕ್ತ. ಅಂದ್ರೆ ಯಾರ್ದೋ ತಲೆ ಹೊಡ್ತಿತ್ತ ಬಂದಿದ್ದೇನಾ? ಸರ್, ಯಾರ ತಲೆನೂ ಹೊಡ್ದಿಲ್ಲ, ನಂದೇ ದುಡ್ಡು. ನಮ್ಮಮ್ಮಂಗ್ ತುಂಬಾ ಸೀರಿಯಸ್, ಹಾಸ್ಪಿಟ್ಲ್ ಕಟ್ಬೇಕು ಸರ್. ಮುಚ್ಚ ಬಾಯಿ, ನನ್ಗೆ ಪಟ್ಟಿ ಕಟ್ಟಿ ನೋಡು. ಬೇರೆ ಯಾರ್ದಾದ್ರೂ ತಲೆ ಹೊಡ್ಕೋ. ಹಲೋ, ಪೊಲೀಸ್ ಸ್ಟೇಷನ್? ಲಂಬ ಸಿವಿಲ್ ಕಡೆಯವರು ಪೊಲೀಸ್ ವೇಷದಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ರೌಡಿ ಗುರುರಾಜನ ಅಟ್ಯಾಕ್ ಮಾಡ್ತಿದ್ದಾರೆ. ದಯವಿಟ್ಟು ಬೇಗ ಬನ್ನಿ. ನಂದೊಂದು ಸಾಹಸಕ್ಕೆ ಜೈಲ್ ಕೊಟ್ಬಿಟ್ಟು ನೀರ್ ಬಂದು ಹಾಕೊಂಡ್ರೆ ಅನ್ಕೋಬಾರ್ದು. ಟೈಮ್ ಚೆನ್ನಾಗಿತ್ತು, ಹುಡುಗ ಅಂತ ಬಂದ, ದಿನ ಹೀಗೆ ಇರುತ್ತೆ ಅನ್ಕೋಬಾರ್ದು. ನೋಡ್ತಿದ್ದೀನಿ ಬಿಡಲ್ಲ ಕಣ. ನನ್ ಜೀವ ಉಳಿಸಿದ ದೈವ ನೀನು. ಏನಾದ್ರೂ ಕೇಳಪ್ಪ, ಕೇಳಪ್ಪ.
ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಾರ್ಟಿಯಿಂದ ಯಾವ್ಯಾವ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲಿಸ್ಟ್ ಕಳಿಸಿದೆ. ಅದರ ಪ್ರಕಾರ ಬೆಂಗಳೂರು ಗಾಂಧಿನಗರ ಕ್ಷೇತ್ರದಿಂದ ಗಣೇಶ್ ಚೆಂಡೂರಾವ್ ಅವರು, ಬಿನ್ನಿಪೇಟೆ ಕ್ಷೇತ್ರದಿಂದ ಭೀಮಣ್ಣನವರು, ಮಲ್ಲೇಶ್ವರಂ ಕ್ಷೇತ್ರದಿಂದ ವಾಸಿಂ ಅಕ್ರಮ್ ಅವರು. ಇದೇನ ಅಧ್ಯಕ್ಷರ ಅನ್ಯಾಯ, ಇಷ್ಟು ದಿನ ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸಿ ಈಗ ಬೇರೆಯವರ ಹೇಳ್ತಾ ಇದ್ದೀರಾ? ಇದ್ರಲ್ಲಿ ನಂದೇನಿದೆ ಅನಂತಮೂರ್ತಿಗಳೇ, ಎಲ್ಲ ಹೈಕಮಾಂಡ್ ಆರ್ಡರ್. ಕರ್ನಾಟಕ ಏನ ಅವರ ಅಪ್ಪನ ಮನೆ ಆಸ್ತಿ ಏನ್ರಿ? 25 ವರ್ಷಗಳಿಂದ ಪಾರ್ಟಿ ನಿಷ್ಠೆಯಿಂದ ದುಡಿತಿರೋ ನನಗಿಂತ ನಿನ್ನೆ ಮನೆಯವರೆಗೂ ವಿರೋಧಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ಕೊಂಡು ಈಗ ಅವರ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಕೂಡ್ಲೆ ನಮ್ಮ ಪಕ್ಷಕ್ಕೆ ವಲಸೆ ಬಂದಿರೋ ಆ ವ್ಯಕ್ತಿನೇ ಮುಖ್ಯ ಆಗೋದ್ನ ನಿಮ್ಮ ಹೈಕಮಾಂಡ್ಗೆ. ನೋಡಿ ಅನಂತಮೂರ್ತಿಗಳೇ, ಮೈನಾರಿಟಿ ಕಮ್ಯುನಿಟಿ ಅನ್ನೋ ಬೋರ್ಡು, ಜೊತೆಗೆ ವೀಕ್ಷಕರ ಸಪೋರ್ಟು, ಪಾರ್ಟಿ ಫಂಡ್ಗೆ 10 ಕೋಟಿ ರೂಪಾಯಿ ಹಣ. ಹಣಕ್ಕೆ ಜಾತಿಗೆ ಬೆಲೆ ಅನ್ನೋದಾದ್ರೆ ನಮ್ಮಂತ ಕಾರ್ಯಕರ್ತರಿಗೆ ಏನ್ರಿ ಕೆಲಸ? ಹೌದು, ಇದು ಅನ್ಯಾಯ. ಆ ಪಕ್ಷಾಂತರಿಗೆ ಟಿಕೆಟ್ ಕೊಡೋದು ನಮಗೂ ಇಷ್ಟ ಇಲ್ಲ. ಅವನಿಗೆ ಬೇಕಾಗಿರೋದು ಅಧಿಕಾರ, ಪಕ್ಷ ಅಲ್ಲ. ನೀವು ಅವನಿಗೆ ಟಿಕೆಟ್ ಕೊಡೋದಾದ್ರೆ ನಾವೆಲ್ಲ ಪಕ್ಷ ಬಿಟ್ಟು ಹೋಗ್ತೀವಿ. ನನ್ನ ಮಾತು ಕೇಳಿ, ದಯವಿಟ್ಟು ನನ್ನ ಮಾತು ಕೇಳಿ. ನೋಡಿ, ನೀವು ಟಿಕೆಟ್ ಕೊಡದೆ ಇದ್ರೆ ನಾನು ಎಂಜಲ್ ನಾಯಿ ತರ ಪಕ್ಷ ಬಿಟ್ಟು ಹೋಗಲ್ಲ. ಈ ಬಿಲ್ಡಿಂಗ್ ನಿಂದ ಕೆಳಗ್ ಬಿದ್ದು ಪಕ್ಷಕ್ಕೋಸ್ಕರ ಹುತಾತ್ಮ ಆಗ್ತೀನಿ, ಹುತಾತ್ಮ ಆಗ್ತೀನಿ. ಸಂಕ್ರಿ ಕಂಟ್ರಿ ಸರಾಯಿಂದ ಪಾರಿನ್ ಬಿಸ್ಕಿ ಗಂಟ ನನ್ ಬೆಳೆಸ್ಬಿಟ್ಟೆ, ಒಂದು ಬ್ರ್ಯಾಂಡ್ ಇಂದ 10 ಬ್ರ್ಯಾಂಡ್ ಗಂಟ ನನ್ ಎತ್ತು ಬಿಟ್ಟೆ. 10 ಬ್ರ್ಯಾಂಡ್ ನ ಇನ್ನಷ್ಟು ಮಾಡ್ಬಿಟ್ರೆ ನಿನಗೆ ವಜ್ರದ ಮೂಗ್ರತ್ ಮಾಡಿಸ್ಕೊಡ್ತೀನಿ. ಬಿಡು ಬಿಡು ಅಂತಂದ್ರೆ ಬಿಡು ಅಂತ ಬಿಟ್ಬಿಟ್ಟೆ, ಕಟ್ ಬಿಟ್ಬಿಟ್ಟೆ. ಹಲೋ ವಾಸಿಂ ಬಾಯ್, ಕೊಯ್ಸವ ನನ್ನ ಭವಿಷ್ಯಕ್ಕೆ ಬೆಂಕಿ ಬಿದ್ದಿದೆ ಜರಾಜ್. ಆರ್ಸವ ತಗೋ. ಓ, ನಾನಿಲ್ಲ ಮುಳುಗ್ ಹೋಗ್ತಾ ಇದ್ದೀನಿ. ತೇಲ್ಸವ ತಗೋ. ಅದಷ್ಟು ಸುಲಭ ಅನ್ಕೊಂಡಿದ್ಯಾ? ಮೊದ್ಲು ಕೆಲ್ಸ ಏನು ಅಂತ ಹೇಳ ಐವನ್. ಓ ಹರಾಮಿ ಅನಂತಮೂರ್ತಿ, ನನ್ನ ಟಿಕೆಟ್ಗೆ ಬಕೆಟ್ ಹಿಡಿತಾ ಇದ್ದಾನೆ. ಅಂದ್ರೆ ನನಗೇನಾದ್ರೂ ಟಿಕೆಟ್ ಕೊಟ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಪಾರ್ಟಿ ಪ್ರೆಸಿಡೆಂಟ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅವನು. ಆತ್ಮಹತ್ಯನಾ? ಬ್ಲಾಕ್ ಮೇಲ ಮಾಡ್ಕೊಳ್ಳಿದ್ದಾಗ. ಅರೆ ಅರೆ, ಎಷ್ಟು ಕೂಲಾಗಿ ಹೇಳ್ತಿದ್ಯಾ ಬಾಯ್. ನಿನ್ನನ್ನು ನಂಬಿ ಪಾರ್ಟಿ ಫಂಡ್ಗೆ ಅಂತ 10 ಕೋಟಿ ಕೊಟ್ಟೆ. ಈಗ ನೋಡಿದ್ರೆ ಎಲ್ಲಾ ಮೆಂಬರ್ಸ್ ಅವನ್ ಸಪೋರ್ಟ್ ಇದಾರಂತೆ. ಇದು ನನ್ನ ಸಾವು ಬದುಕಿನ ಪ್ರಶ್ನೆ ಜಯರಾಜ್. ವಾಸಿಮು ಬಾಯಿ, ಅಲ್ಲ ನಿನಗೆ ಎಲ್ಲಾ ಕೊಟ್ಟ ಮೀಟ್ರ್ ಒಂದು ಪುಟ್ಟ. ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್. ಸಣ್ಣಗ ಮನೆಗೋಗಿ ಒಂದ್ 4 ಪೆಗ್ ಗುಂಡಾಕು, 5ನೇ ಪೆಗ್ ಇಳಿಯೋದ್ರೊಳಗೆ ನಿನ್ ಮುಂದೆ ಟಿಕೆಟ್ ಇರ್ತದೆ. ಆ ಅನಂತಮೂರ್ತಿ ಡೆಡ್ ಬಾಡಿ ಪಾಕೆಟ್ ಇರ್ತದೆ. ಅಂತೂ ಟಿಕೆಟ್ ಕನ್ಫರ್ಮ್ ಆಯ್ತಲ್ಲ, ಪಾರ್ಟಿ ಯಾವಾಗ? ಯಾವ್ದಾದ್ರು ರೆಸಾರ್ಟ್ ಹೋಗೋಣ ಸರ್. ಬರೀ ಗುಂಡ್ ಹಾಕೋದಕ್ಕೆ ರೆಸಾರ್ಟ್ ಯಾಕೆ? ಕಂಪನಿ ಕಿಂಪನಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ನೀವಾಗಿದ್ದೀರಲ್ಲ ಮೊನ್ನೆ ಈಸ್ಟ್ ಎಂಡ್ ಹೋಟ್ಲಲ್ಲಿ ಎದೆ ಮೇಲೆ ಸೆರಗು ನಿಂತಾಗ ಡ್ಯಾನ್ಸ್ ಮಾಡ್ತಾ ಇದ್ರಂತೆ. Thank you.
ಮಲ್ಲೇಶ್ವರಂ ಕ್ಷೇತ್ರದಿಂದ ನೀನ್ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ 1 ಕೋಟಿ ಲಂಚ ತಗೊಂಡು ನಿನ್ ಕೈಯಾರೆ ನೀನೇ ಬರೆದ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರ್. ನಾನು ಯಾವಾಗ ಬರ್ಕೊಟ್ಟೆ? ಬರ್ಕೊಟ್ಟಿಲ್ಲ, ಹಾಗಂತ ಬರೆದಿದೆ. ಮರ್ಯಾದೆಯಾಗಿ ಸೈನ್ ಮಾಡಿ ಮನೆಗೆ ಹೋಗ್ತೀಯಾ? ಹಠ ಮಾಡಿ ಹರಿಚಂದ್ರ ಘಾಟ್ಗೆ ಹೋಗ್ತೀಯಾ? ಹೇಳು, ಸೈನ್ ಮಾಡು. ಕೇಳ್ತೀನಿ, ಸೈನ್ ಮಾಡ್ತೀನಿ. ಹೊಟ್ಟೆನಲ್ಲಿ ಹೋಲಿನೇ ಹುಟ್ಟೋದು ಅಂತ ನನಗೆ ಗೊತ್ತಿತ್ತು. ಈ ಕೆಲಸ ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ನನ್ನ ಹತ್ರ ನಾನೇ ನಂಬಿಕೆನ ಸುಳ್ಳು ಮಾಡ್ಲಿಲ್ಲ. ಸಕ್ರೆ ಪಚ್ಚಕ್ರೆ ಚಾಮುಂಡೇಶ್ವರಿ, ನನ್ಗೆ ಆಯ್ತಿರೋ ಸಂತೋಷಕ್ಕೆ ನಿನ್ಗೇನ್ ಕೊಡ್ಬೇಕು ಗೊತ್ತಾಯ್ತಿಲ್ಲ. ಇವತ್ ಮಾತ್ರ ಬೇಡ ಅನ್ಬೇಡಪ್ಪ. ಇದನ್ ತಗ ಜೀವಕ್ ಜೀವ ಕೊಟ್ಟ ಆ ಜೀವ ಮುಖ್ಯನೇ ಹೊರತು ಇದ್ಯಾವುದೂ ಅಲ್ಲ. ಆ ಜೀವನ ಉಳಿಸೋದಕ್ಕೋಸ್ಕರ ನೀವು ಪಡ್ತಾ ಇರೋ ಶ್ರಮದ ಋಣನ ಈ ಜೀವ 7 ಜನ್ಮಕ್ಕೂ ತೀರಿಸೋಕ್ಕಾಗಲ್ಲ. ಸಕ್ರಿ ಇಲ್ಲ ಜೀವ ಇಲ್ಲ. ತಲೆ ತಪ್ಪಿಸ್ಕೊಂಡಿದ್ದ ಬಿಕಾರಿ ದೊರೆ ಪ್ರಾಣ ಉಳಿಸಿ ಪಟ್ಟಾಭಿಷೇಕ ಮಾಡಿಸಿ ಮತ್ತೆ ನನ್ನ ಸಾಮ್ರಾಜ್ಯ ಕಟ್ಟಿದ ಸಾರ್ವಭೌಮ ನೀನು. ಏನು ಕೊಟ್ರು ಕಡಿಮೆ? ತಗ ಎಲ್ಲ ತಗ ತಗ ತಗ. ಆಸೆ ಪಟ್ಟಷ್ಟು ಹಣ ನಮ್ಮನ್ನ ಗುಲಾಮನ ಮಾಡ್ಕೊಳುತ್ತೆ, ದೂರ ಇಟ್ಟಷ್ಟು ಅದೇ ನಮ್ಗೆ ಗುಲಾಮನಾಗ್ ಬಿದ್ದಿರ್ತಂತೆ. ಹಾಗಂತ ನಮ್ಮಪ್ಪ ಹೇಳ್ತಾ ಇದ್ರು. ಸದ್ಯಕ್ಕೆ ನನಗಿದೇ ಸಾಕು. ಯಾವುದು ಸೆಲ್ಫಿಶ್ 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 ಗಾಳ ಹಾಕುವ ಬೆತ್ತನ ನುಂಗೋ ಭಾರಿ ಫಿಶ್ ಯಾವುದು ಸೆಲ್ಫಿಶ್ ಸೆಲ್ಫಿಶ್
ಮನುಷ್ಯದ ಓದಿ ಪಾಲೇಶ್ ಆದ ಕಲ್ತು ರಿಫ್ರೆಶ್ ಆದ ಹೊಳತು ಸೆಲ್ಫಿಶ್ ಆದ ನೀರೇ ಇಲ್ಲದೆ ನೀರೇ ಇಲ್ಲದೆ ನೀರೇ ಇಲ್ಲದೆ ಈಜಬಲ್ಲ ದೊಡ್ಡ ಫಿಶ್ ಯಾವುದು ಸೆಲ್ಫಿಶ್ 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 ಆಕಾಶ ಹತ್ತಿದ್ದ ವಿಜ್ಞಾನ ಗೊತ್ತಿದ್ದು ಅಜ್ಞಾನ ಬಿತ್ತಿದ್ದ ಸ್ನಾನ ಕೈ ಬಿಟ್ಟ ಧರ್ಮಾನ ಕಟ್ಟಿದ್ದ ದುಡಿದಷ್ಟು ಗದಿಗೆಟ್ಟ ಮುಚ್ಚಿಟ್ಟು ಮತಿಗೆಟ್ಟ ಕ್ರೇಜಿ 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 ಮನುಷ್ಯ ಈಗ ಕ್ರೇಜಿ ನೇಚರ್ ಎದುರು ನಿಂತು ಕಟ್ಟಾನಲ್ಲ ಬಾಜಿ ನೀರೇ ಇಲ್ಲದೆ ನೀರೇ ಇಲ್ಲದೆ ನೀರೇ ಇಲ್ಲದೆ ಈಜಬಲ್ಲ ದೊಡ್ಡ ಫಿಶ್ ಯಾವುದು ಸೆಲ್ಫಿಶ್ ಬ್ಯೂಟಿಫುಲ್ ಇಲ್ಲಿ ಜನ್ಮ ಸಿಕ್ಕಿದ್ದೆ ಥ್ರಿಲ್ ಅಲ್ಲಿ ಒಂದು ಥ್ರಿಲ್ ಬೇಜರ್ನ ಬೈಬೇಡ ಮಟ್ಟಾಶ ಮಾಡಬೇಡ ನಿನ್ ಮುಂದಿನ ಜನರೇಷನ್ ಬೇಜರ್ನ ಮರಿಬೇಡ ನಂದು 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 ಅಂತ ಅಂದು ಅಂದು ಸ್ವಾರ್ಥಿಗಳ ಕೊಂಪೆ ಆಯ್ತು ದೇಶ ಎಂದು ನೀರೇ ಇಲ್ಲದೆ ನೀರೇ ಇಲ್ಲದೆ ನೀರೇ ಇಲ್ಲದೆ ಈಜಬಲ್ಲ ದೊಡ್ಡ ಫಿಶ್ ಯಾವುದು ಸೆಲ್ಫಿಶ್ 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 ಗಾಳ ಹಾಕುವ ಗಾಳ ಹಾಕುವ ಗಾಳ ಹಾಕುವ ಬೆತ್ತನ ನುಂಗೋ ಭಾರಿ ಫಿಶ್ ಯಾವುದು ಸೆಲ್ಫಿಶ್ 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 ಮನುಷ್ಯ ಸೆಲ್ಫಿಶ್ ಆದ ನಮ್ಮ ಫೂಲೇಶ್ ಆದ ವಿಷ್ಣು ಕನ್ಫ್ಯೂಸ್ ಆದ ಶಿವ ಸೈಲೆಂಟ್ ಆದ Thank you.
அம்மா 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 என் மகன் மேல எனக்கு கருணனை இல்வமா கருணனை இல்வமா என் ஒந்தே ஒன் பிரீத்தி மாத்துக்கோஸ்கர நின் ஒந்தே ஒன் கை தூத்துக்கோஸ்கர ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀರಮ್ಮ ಆ ದೇವ್ರು ತಾಯಿ ಕೈ ತುತ್ತಿನೋ ಭಾಗ್ಯ ನಮ್ಮ ಮಗನಿಂದ ಕಿತ್ಕೊಂಡು ತಾಯಿನೇ ಮಗನ್ ಕೈ ತುತ್ತಿಗಾಗಿ ಬಾಯಿ ಬಿಡೋ ಹಾಗೆ ಮಾಡಿಬಿಟ್ಟ ಮಗನ್ ಸ್ಥಾನದಲ್ಲಿ ತಾಯಿನ ಇಟ್ಟು ತಾಯಿ ಸ್ಥಾನದಲ್ಲಿ ಮಗನ್ನ ಇಟ್ಟು ಆಟ ಆಡ್ತಾ ಇದ್ದಾನೆ ನನಗ್ ಯಾಕಮ್ಮ ಇಂಥ ಶಿಕ್ಷೆ ಮಾತಾಡಮ್ಮ ಮಾತಾಡು ನಿನ್ ಮೌನ ನಮ್ ಬುರ್ಜು ಮಾತಾಡಮ್ಮ ಮಾತಾಡು ಮಾತಾಡಮ್ಮ ಜೀವ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ ಅದರ ಸೇವೆ ಮಾಡೋದಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿಗಳೇ ಬೇಜಾರು ಮಾಡ್ಕೊಳ್ತಾರೆ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಂದರ ಸೇವೆ ಮಾಡೋದಕ್ಕೆ ಅಸಹ್ಯ ಪಟ್ಕೊಂಡು ವೃದ್ಧಾಶ್ರಮಕ್ಕೂ ಆಸ್ಪತ್ರೆಗೂ ಸೇರಿಸಿ ಕೈ ತೊಳ್ಕೊಂಡ್ಬಿಡ್ತಾರೆ ಅಂತಾದ್ರಲ್ಲಿ ನೀನು 20 ವರ್ಷಗಳಿಂದ ನಿಮ್ಮ ತಾಯಿನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನ ಆರೈಕೆ ಮಾಡ್ತಾ ಇದೆಯಲ್ಲ ಜೀವ ಯು ಆರ್ ರಿಯಲಿ ಗ್ರೇಟ್ ಇಲ್ಲ ಡಾಕ್ಟ್ರೆ ಅಮ್ಮನ ಅಮೃತ ಕಳಿಸಿದ ಮುಂದೆ ಜಗತ್ತಲ್ಲಿ ಯಾರು ಗ್ರೇಟ್ ಅಲ್ಲ ಒಂಬತ್ತು ತಿಂಗಳು ಹೊಟ್ಟೆಲಿ 9 ತಿಂಗಳು ಕಂಕ್ಲಲ್ಲಿ 9 ವರ್ಷ ಭುಜದ ಮೇಲೆ ಹೊತ್ತು ಸಾಕಿರೋ ತಾಯಿ ಋಣನ 9 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ನಿಂದು ಉಕ್ಕಿನ ದೇಹ ಹೂವಿನ ಮನಸ್ಸು ಜೀವ ನಿಮ್ಮ ತಾಯಿದು ತುಂಬಾ ಅಪರೂಪದ ಕೇಸು 3 ನಿಮಿಷ ಚೆನ್ನಾಗಿದ್ದರೆ 30 ನಿಮಿಷ ಪ್ರಜ್ಞೆ ತಪ್ಪಿರ್ತಾರೆ ನೆಕ್ಸ್ಟ್ ವೀಕ್ ಅಮೆರಿಕಾದಿಂದ ಫೇಮಸ್ ನ್ಯೂರೋಸರ್ಜನ್ ಥಾಮಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ ಹಣ ಎಷ್ಟೇ ಖರ್ಚಾದರೂ ಜಹರಾಜ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡೋಂಟ್ ವರಿ ನಿಮ್ಮ ತಾಯಿ ಗುಣ ಆಗೇ ಆಗ್ತಾರೆ ಜೀವ ಓ ಮೈ ಗಾಡ್ 8 o'clock 6 ಗಂಟೆಗೆ ಫಿಕ್ಸ್ ಮಾಡಿದ್ರೆ 8 ಗಂಟೆಗೆ ಬಡ್ಕೋತಾ ಇದೆ ಛಾಪ ಕಾಗದ ನಿಷೇಧ ನಿರ್ಧಾರ ಇದ್ ಹೇಗಿದೆ ಅಂದ್ರೆ ಕಳ್ಳರನ್ನ ಹಿಡಿಯೋಕಾಗಲ್ಲ ಅಂತ ಪೊಲೀಸ್ ಸ್ಟೇಷನ್ ನೇ ಕ್ಲೋಸ್ ಮಾಡ್ದಾಗಿದೆ ಸಿಇಟಿ ಮುಗಿಯದ ಗೊಂದಲ ಅದೇಂಗ್ ಮುಗಿಯತ್ತೆ ಮಿನಿಸ್ಟರ್ಗಳ ಕಾಯಿಲೆ ಮೆಂಟಲ್ಲು ಡೆಂಟಲ್ಲು ಮೆಡಿಕಲ್ಲು ಅಂತ 10-15 ಕಾಲೇಜ್ಗಳಿವೆ ತಮ್ ಜೇಬ ಕತ್ರಿ ಬೀಳ್ದಂಗೆ ಪಾಪ ಅವ್ರು ನೋಡ್ಕೊಳ್ಳೋದ್ ಬೇಡ್ವಾ ಅಲ್ವೇ ಬೆಳ್ಬೆಳಗ್ಗೆನೆ ಶುರು ಮಾಡ್ಬಿಟ್ಟಿಯಲ್ಲೇ ನಿನ್ ವರ್ಸೆನಾ ಅಲ್ಲಮ್ಮ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಯಾವನ್ನು ಪುಣ್ಯಾತ್ಮ ಸಿಇಟಿ ಅಂತ ವ್ಯವಸ್ಥೆ ತಂದ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ ಬಿಟ್ಬಿಟ್ಟು ಈ ರೀತಿ ಕನ್ಫ್ಯೂಷನ್ ತಂದಿಟ್ಬಿಟ್ರೆ ಬಡವ್ರ ಮಕ್ಕಳೆಲ್ಲ ಎಲ್ಲ ನೇಣ ಹಾಕೋಬೇಕು ಇನ್ನು ಛಾಪ ಕಾಗದದ ವಿಷಯ ಹಗರಣದ ಹಿಂದೆ ಇರೋರು ಯಾರು ಅಂತ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ ಅಂತವ್ರನ್ನ ಹಿಡಿದು ಒಳಗ್ ಹಾಕೋದ್ ಬಿಟ್ಟು ಛಾಪ ಕಾಗದಾನೇ ಬೇಡ ಅನ್ನೋ ತೀರ್ಮಾನಕ್ ಬಂದಿದ್ಯಂತೆ ನಮ್ಮ ಘನ ಸರ್ಕಾರ ಈ ತೀರ್ಮಾನ ತಗೊಳಕ್ ಇವರೇ ಬೇಕಾ ಅಲ್ವೇ ಚಿನ್ನು ಈ ತರ ನೀನು ಎಲ್ಲಾರನ್ನೂ ಕಾಮೆಂಟ್ ಮಾಡ್ತಾ ಹೋದ್ರೆ ನಾಳೆ ನಿನ್ನನ್ನು ಕಟ್ಕೊಂಡೊಂದ್ ಗತಿ ಏನೇ ಅದೋ ಗತಿ ಸರಿ ಸ್ವಲ್ಪ ತಿನ್ಮ ಅಮ್ಮ ಲೇಟ್ ಆಯ್ತು ನನ್ನ ಹೊರಟೆ ಸರಿ ಇನ್ನೊಂದು ಚೂರು ತಿನ್ಬಿಡು ಬೇಡ ಸಾಕು ಅಯ್ಯಯ್ಯೋ ಹಾಯ್ ಹಾಯ್ ಲೆಟ್ಸ್ ಗೋ ಈ ದಿನ ರಾಷ್ಟ್ರಾದ್ಯಂತ ಮಿಂಚಿನಂತೆ ಸಂಚಾರ ಮಾಡಿ ಕೋಟ್ಯಾನು ಕೋಟಿ ಜನರಲ್ಲಿ ಸ್ವದೇಶಿ ಪ್ರಜ್ಞೆಯನ್ನು ಹಿಂದುತ್ವದ ಪ್ರಜ್ಞೆಯನ್ನು
ಜಾಗೃತಗೊಳಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ನವೀನ್ ಅವರು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾರೆ. ಭಾಯಿಯೋ ಔರ್ ಬೆಹನೋ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನಪ್ಪ ಅಂತಂದ್ರೆ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಈ ನೆಲದಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಅವತಾರಗೊಂಡು ಧರ್ಮವನ್ನ ರಕ್ಷಿಸುತ್ತೇನೆ ಅಂತ. ಆದ್ರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಯಾವುದೇ ದೇವರು ಅವತಾರ ಎತ್ತಿ ಬಂದ್ರೂ ಹಿಂದೂ ಧರ್ಮದ ಮೇಲೆ ನಡೀತಾ ಇರೋ ದೌರ್ಜನ್ಯವನ್ನ ಸರಿಪಡಿಸಲಾರ. ನೋಡಿ, ನಾವು ಹಿಂದೂಗಳು ಯಾವತ್ತೂ ಯಾವ ಧರ್ಮದ ಮೇಲೂ ದೌರ್ಜನ್ಯ ಮಾಡಿದವರಲ್ಲ. ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಹಿಂದೂ ಧರ್ಮವನ್ನ ನಾಶ ಮಾಡಿ ಅಖಂಡ ಭಾರತವನ್ನ ಒಡೆದು ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮುಂದೊಂದಿನ ನಮ್ಮ ನೆಲದಲ್ಲಿ ನಾವೇ ಪರಿಕೆರಾಗಬೇಕಾಗುತ್ತದೆ. ಹಾಗಾಗದೇ ಇರೋದಕ್ಕೆ ನಾವು ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು. ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಅದಕ್ಕಾಗಿ ಕೃಷ್ಣ ಅವತಾರಗೊಂಡು ಬರಲಿ ಅಂತ ಕಾಯ್ತಾ ಕೂತ್ರೆ ಆಗಲ್ಲ. ನಾವೇ ಕೃಷ್ಣರಾಗಬೇಕು, ಮನೆಗೊಬ್ಬ ಕೃಷ್ಣ ಹುಟ್ಟಬೇಕು, ಧರ್ಮದ ರಕ್ಷಣೆಗಾಗಿ ಕಂಕಣ ತೊಟ್ಟು ಹೋರಾಡಬೇಕು. ಇದೇ ನಮ್ಮ ಗುರಿ, ಇದೇ ನಮ್ಮ ಮಂತ್ರ. ಬಲೋ ಭಾರತ್ ಪತಾಕಿ ಹಿಂದೂಸ್ತಾನ್, ಬಲೋ ಭಾರತ್ ಪತಾಕಿ ಹಿಂದೂಸ್ತಾನ್. ಆ ಸಮಾರಂಭ ಕೇವಲ ಧಾರ್ಮಿಕ ಪ್ರಚೋದನೆಯ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತ ಸಮಾರಂಭ ಆಗಿತ್ತು. ಅದರಲ್ಲಿ ರಾಜ್ಯದ ಗೃಹ ಮಂತ್ರಿಯಾಗಿರೋ ನೀವು ಭಾಗವಹಿಸಿದ್ದು ತಪ್ಪು ಅಂತ ಹಲವಾರು ವಿಚಾರವಾದಿಗಳು ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ವಿಚಾರವಾದಿಗಳಿಗೆ ವಿಚಾರಗಳನ್ನ ಖಂಡಿಸೋ ಹಕ್ಕು ಹೇಗಿದೆಯೋ ಹಾಗೆ ಪ್ರತಿಯೊಬ್ಬರಿಗೂ ವಿಚಾರಗಳನ್ನ ಮಂಡಿಸೋ ಹಕ್ಕು ಇದೆ. ಇಷ್ಟಕ್ಕೂ ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತ ಪ್ರಚೋದನಾಕಾರಿ ಅವ್ರು ಏನು ಮಾಡಿದ್ದಾರೆ? ಈ ನೆಲದಲ್ಲಿ ಹುಟ್ಟಿರೋ ಜನ ಈ ದೇಶಕ್ಕೆ ನಿಷ್ಠೆಯಿಂದಿರಿ ಅನ್ನೋದು ತಪ್ಪ. ನಿಮ್ ಮಾತ್ ನಿಜ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅನ್ನೋ ಭೇದ ಇದ್ದೆ ಅಣ್ಣ ತಮ್ಮಂದಿರ ತರ ಬಾಳ್ತಾ ಇದ್ರು. ಸ್ವಾತಂತ್ರ್ಯ ಬಂದ್ಮೇಲೆ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗೋಸ್ಕರ ಕೆಲವರು ಧರ್ಮದ ಹೆಸರನ್ನ ಬಳಸ್ಕೊಂಡು, ಇನ್ನು ಕೆಲವರು ಮಠ ಮಂದಿರದ ಹೆಸರನ್ನ ಬಳಸ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಮನುಷ್ಯ ಮನುಷ್ಯರ ನಡುವೆ ದ್ವೇಷದ ಬೀಜ ಬಿತ್ತಿ ಕೋಮು ಗಲಭೆಗಳನ್ನ ಪ್ರಚೋದಿಸೋದಕ್ಕೆ ಅಂಥ ಸಮಾರಂಭಗಳನ್ನ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತೀರಾ? ಎಲ್ಲ ರಾಜಕಾರಣಿಗಳನ್ನು ಒಂದೇ ತಕ್ಕಡಿನಲ್ಲಿ ಹಾಕಿ ಯಾಕೆ ತೂಗ್ತೀರಿ? ಅಲ್ಲ, ಕೆಟ್ಟ ರಾಜಕಾರಣಿಗಳು ಇರಬಹುದು, ಆದ್ರೆ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಪ್ರಾಮಾಣಿಕ ರಾಜಕಾರಣಿಗಳು ಇದ್ದಾರೆ. ಉದಾಹರಣೆಗೆ ನಾನೇ ಇದ್ದೀನಿ. 1971 ಇಂಡಿಯಾ ಪಾಕಿಸ್ತಾನ್ ವಾರ್ನಲ್ಲಿ ದೇಶಕ್ಕೋಸ್ಕರ ನನ್ನ ಈ ಕಾಲನ್ನೇ ಬಲಿದಾನವಾಗಿ ಕೊಟ್ಟಿದ್ದೀನಿ. ದೇಶಕ್ಕೋಸ್ಕರ ನಿಮ್ ತ್ಯಾಗ ಅದ್ಭುತ. ಆದ್ರೂ ಕೂಡ ನೀವು ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡಿದ್ದೀರಾ ಅಂತ ರಾಜಕೀಯ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ. ಇದಕ್ಕೇನಂತೀರಾ? ಮೀಟಿಂಗ್ ಬರ್ತೀವಿ ಅಂತ ಹೇಳಿದ್ವಿ. ಓ ಹೌದಲ್ವಾ? ಓಹೋ, ತುಂಬಾ ಲೇಟ್ ಆಗೋಯ್ತು, ತುಂಬಾ ಲೇಟ್ ಆಗೋಯ್ತು. ನನಗೆ ಅರ್ಜೆಂಟ್ ಆಗಿ ಪಾರ್ಟಿ ಮೀಟಿಂಗ್ ಇದೆ, ಬರ್ತೀನಿ. ಸರ್, ಈ ಕ್ವೆಶ್ಚನ್ ಸಾರಿ, ನೆಕ್ಸ್ಟ್ ಟೈಮ್. ಸರ್ ಸರ್ ಸರ್, ಬುದ್ಧಿಗತಿ ಇದೆಯೇನೆ ನಿನಗೆ? ಹೋಗಿ ಹೋಗಿ ಅಂತವ್ನ ಎದುರಾಕೊಂಡಿದ್ಯಲ್ಲ, ನಿನ್ನನ್ನು ಹೀಗೆ ಬಿಟ್ರೆ ಅಷ್ಟೇ. ಬೇಗ ಧರ್ಮಸ್ಥಳಕ್ಕೆ ಹೋಗಿ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಏನ್ ಪರಿಹಾರ? ನಿನಗೊಂದು ಮೂಗ್ದಾರ ಹಾಕ್ಬೇಕು. ಏನು, ಧರ್ಮಸ್ಥಳದಲ್ಲಿ ಮೂಗ್ದಾರನೂ ಹಾಕ್ತಾರ? ಹಾಕಲ್ಲಮ್ಮ, ಹಾಕೋನ ಮಂಜುನಾಥ ಕೊಡಿಸ್ತಾನೆ. ಹಾಯ್ ರಾಜ, ಚೆನ್ನಾಗಿದ್ಯಾ? ಏನ್ ಬೇಕು? ಕಾಸು ಕೊಟ್ಟು ಕಳ್ಸ. ನನ್ ಚಿನ್ನ. ವಾ ಸೂಪರ್ ಜೀವಾಬಾಯ್, ಈ ತರದ ಟೀ 5-star ಹೋಟ್ಲ್ ಮೇಲೆ ನೈ ಮಿಲ್ತಾ. ನಮಸ್ಕಾರ ಬಾಯ್. ಕ್ಯಾರಸಿನ ಏ ತಲೆ ತಾಮ್ರದ ಚೆಂಬಾಗಿದೆಯಲ್ಲೋ. ಕಾವಲಿ ತರ ಕಾದೈತೆ, ಆಮ್ಲೆಟ್ ಹಾಕೋತಿಯಾ? ಇದು ನಿನ್ಗೆ ಬೇಕಾಗಿತ್ತು. ಜೀವಾಬಾಯ್, ಸಬ್ ಲೋಗ್ ನಗ್ತಾ ಇದ್ರು, ನಿಮ್ದಕ್ಕೆ ಮಾತ್ರ ಮೌನವಾಗಿರ್ತೀರ. ಬಹುಶಃ ನಿಮ್ಮ ತಾಯಿ ಮುಖದಲ್ಲಿ ನಗು ನೋಡಿ ದಿವಸನಾದ್ರೂ ನೀವು ನಗ್ತಿರ ತಾನೆ?
ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಎಷ್ಟು ಹಣ ಖರ್ಚಾದ್ರೂ ಸರಿ ನಾ ಮೊದಲ ತರ ಇರೋ ಅಮ್ಮನ್ ನೋಡ್ಬೇಕು. ನಿಮ್ ತಾಯಿಗೆ ನಿಮ್ಮನ್ನ ದೊಡ್ಡ ಹಾಕಿ ಪ್ಲೇಯರ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ರಿ. ನಾಳೆ ಅವ್ರಿಗೆ ಸರಿ ಹೋದ್ಮೇಲೆ ಈಗ ನೀವು ಮಾಡ್ತಿರೋ ಕಸಬ ಅವ್ರಿಗೆ ಗೊತ್ತಾದ್ರೆ ಗೊತ್ತಾದ್ರೆ ನನ್ನ ಮಗ ಪಾಪದಿಂದ ಸಂಪಾದನೆ ಮಾಡಿದಂತ ಹಣದಿಂದ ನನ್ನನ್ನು ಬದುಕಿಸೋ ಬದಲು ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿನಿಂದ ಒಂದು ಹನಿ ವಿಷಾಗಿ ತಂದು ಕೊಟ್ಟರು ನೆಮ್ಮದಿಯಾಗಿ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಆಗ ನಿಮ್ದಕ್ಕೆ ಏನು ಹೇಳ್ತೀರ ಜೀವಾಬಾಯ್? ಏನು ಹೇಳ್ತೀರ? ಅಗ್ನೆ ಬತ್ತದಂತೆ ಹೋಯ್ತದಂತೆ ಹೋಯ್ತದಂತೆ ಬತ್ತದಂತೆ ಇದನ್ ಕೈ ಬಿ ಕರೆಂಟ್ ಕೆಡೋದಿರ್ಲ ಹೋಗಕ್ಕೆ ಬರಕ್ಕೆ. ಅಯ್ಯೋ ಅಯ್ಯೋ ಡಾಕ್ಟ್ರಯ್ಯ, ನೀನ್ ಕೇಳ್ದಾಗೆಲ್ಲ ಕೇಳ್ದ ದುಡ್ಡು ಕೊಟ್ಟಿದ್ದೀನಿ, ಕೋಟಿ ಕೋಟಿ ಕೇಳು, ಕೊಟ್ಬಿಡ್ತೀನಿ. ನಿನ್ ಕೈಲಿ ಆಗಾಕಿಲ್ಲ ಅಂದ್ರೆ ಆಗಾಕಿಲ್ಲ ಅಂದ್ಬಿಡಯ್ಯ, ಅಂಗೈಯಲ್ಲ ಅರಮನೆ ಯಾಕಯ್ಯ ತೋರಿಸ್ತೀಯ? ಜಯರಾಜ್, ನೀನೇ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ದೇಶ ವಿದೇಶಗಳಿಂದ ಎಲ್ಲ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಆದ್ರೂ ನಮ್ಮಷ್ಟು ಪ್ರಯೋಜನ ಆಗ್ಲಿಲ್ಲ. ಅಲ್ಲ ನಾಚಿಕೆ ನಾಚಿಕೆ ಆಯ್ತದ ನನಗೆ. ನಾಲ್ಗೆ ನಾಲ್ಗೆ ಕಣಯ್ಯ, ಸೊಲ್ಲಾಪುರದ ಎಕ್ಕಡ ಅಲ್ಲ. ಈ ಜೈರಾಜ್ ಇಷ್ಟ್ರಿನಾಗೆ ಕೊಟ್ಟ ಮಾತ್ನ ಇಟ್ಟ ನಂಬಿಕೆನ ಯಾವತ್ತೂ ಕಳ್ಕೊಂಡಿಲ್ಲ. ಆದ್ರೆ ನನ್ನ ಜೀವ ಕೊಟ್ಟ ಮಾತ್ನ ಉಳಿಸ್ಕೊಳಕಾಗದೆ ಎಕ್ಕುಟ್ಟೋಯ್ತಯ್ಯ, ಎಕ್ಕುಟ್ಟೋಯ್ತು. ಆ ತಾಯಿ ಜೀವನ್ ಜೀವ ಜೀವ ನನ್ನ ಜೀವ ನನ್ನ ಜೀವ, ಆ ಜೀವ ಉಳಿಸೋಕ್ಕೋಸ್ಕರ ನನ್ನ ಜೀವ ತಗತ್ಯ ತಗ ತಗ. ನಿನ್ ಕಾಲಿಡ್ಕ ತಿನ್ಕಡಯ್ಯ. ಇವು ಇನ್ನೊಬ್ರು ಕಾಲಿಡಿಯೋದಕ್ಕೆ ಹುಟ್ಟಿರೋ ಕೈಗಳಲ್ಲ. ಇಲ್ಲ ಜೀವ ಇಲ್ಲ, ನಿನಗೆ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ಕೋಸ್ಕರ ಈ ಕೈ ಯಾರ ಕಾಲಿಡಕ್ಕೂ ಸಿದ್ಧ, ಯಾರ ಪ್ರಾಣ ತೆಗೆಕ್ಕೂ ಸಿದ್ಧ. ಪ್ರಾಣ ತೆಗೆಯೋದಕ್ಕೂ ಪ್ರಾಣ ಕೊಡೋದಕ್ಕೂ ಇಷ್ಟೇ ವ್ಯತ್ಯಾಸ. ನಮಗೆ ಪ್ರಾಣ ತೆಗೆಯೋದು ಮಾತ್ರ ಗೊತ್ತು, ಉಳಿಸೋದು ಅವನಿಗೆ ಮಾತ್ರ ಗೊತ್ತು. ಭಾಗ್ಯವಮ್ಮ ತಾಯಂತೆ ತಾಯಿಯನ್ನ ಕಾಣೋದೆ ಪುಣ್ಯವಮ್ಮ ಈ ಜನ್ಮದಲ್ಲಿ ನಿನ್ನ ಋಣ ತೀರಲಾರದಮ್ಮ ಏಳೇಳು ಜನ್ಮದಮ್ಮ ನಿನ್ನ ಪಾದ ನನ್ನ ಸ್ವರ್ಗ ನಿನ್ನ ಪಾದ ನನ್ನ ಸ್ವರ್ಗ ಮೊದಲ ಮಾತಿಗೆ ಕಾಯುವಂಥ ತಾಯ ಮಾಡಿದೆ ಮಗುವು ಇಡುವ ಪುಟ್ಟ ಹೆಜ್ಜೆಗೆ ಕಾಯುವಂಥ ತವರ ಮಾಡಿದೆ ಮಾತಾಡೋ ಮಗುವಾಗು ಚಲಿಸುತ್ತಿರು ಧರೆಯಾಗು ಕೊನೆ ಮಾಡು ಮೌನ ಮಗನೇ ಅನ್ನು ನನ್ನ ಅಮ್ಮ ನಿನ್ನ ಸೇವೆ ಮಾಡೋದೆ ಭಾಗ್ಯವಮ್ಮ ತಾ
ತಾಯಂತೆ ತಾಯಿಯನ್ನ ಕಾಣೋದೆ ಪುಣ್ಯವಮ್ಮ ಈ ಜನ್ಮದಲ್ಲಿ ನಿನ್ನ ಋಣ ತೀರಲಾರದಮ್ಮ ಏಳೇಳು ಜನ್ಮದಮ್ಮ ನಿನ್ನ ಪಾದ ನನ್ನ ಸ್ವರ್ಗ ನಿನ್ನ ಪಾದ ನನ್ನ ಸ್ವರ್ಗ ನೀವೇನು ಆಡಳಿತ ಮಾಡ್ತಾ ಇದ್ದೀರೋ ಇಲ್ಲ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ? ಒಂದೇ ದಿವಸದಲ್ಲಿ ಅದು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ 4 ಚರ್ಚ್ಗೆ ಬಾಂಬ್ ಇಟ್ಟು ಸಾವಿರಾರು ಜನ ಬಲಿಯಾಗೋವರೆಗೂ ನಿಮ್ ಪೊಲೀಸ್ನವರೇನು ಕತ್ತೆ ಕಾಯ್ತಿದ್ರೇನ್ರಿ? ಜನಸಾಮಾನ್ಯರ ಪ್ರಾಣ ರಕ್ಷಣೆ ಮಾಡಕ್ ಆಗದಿರೋ ನಿಮ್ಮಂತ ಹೇಳಿಗಳು ಅಧಿಕಾರದಲ್ಲಿ ಇರೋದಿಕ್ಕೆ ನಾಲಾಯಕ್ಕು. ನಿಮಗೆ ಮಾನ ಮರ್ಯಾದೆ ಇದ್ರೆ ಮೊದಲು ರಾಜೀನಾಮೆ ಕೊಡ್ರಿ. ನೋಡಿ, ಈ ಪ್ರಕರಣದಿಂದ ನಮಗೂ ನೋವಾಗಿದೆ. ಸರ್ಕಾರ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ. ಇನ್ನೇನು, ದಿನಕ್ಕೊಂದು ಹೈಟೆಕ್ ಪಾರ್ಕ್ ಬೈಟೆಕ್ ಪಾರ್ಕ್ ಅಂತ ಉದ್ಘಾಟನೆ ಮಾಡ್ತಾ ಇದ್ರೆ ಸಮಸ್ಯೆ ಪರಿಹಾರ ಆಗುತ್ತೇನ್ರಿ? ರಕ್ತ ಕೊಡ್ತೀವಿ, ಕಾವೇರಿ ನೀರ್ ಮಾತ್ರ ಕೊಡಲ್ಲ ಅಂದ್ರಿ. ಹೋರಾಟ ಮಾಡ್ತಿದ್ ಮಂಡ್ಯ ರೈತರನ್ನ ದಾರಿ ತಪ್ಪಿಸಿದ್ರಿ. ಪಾದಯಾತ್ರೆ ಮಾಡಿ ಕೊನೆಗೆ ಜೈಲಿಗೆ ಹೋಗೋಕು ಸಿದ್ಧ ಅಂತ ದೊಡ್ಡ ಪೋಸ್ ಕೊಟ್ರಿ. ಕಡೆಗೆ ಹೇಡ್ಗಳ ತರ ತಮಿಳುನಾಡಿಗೆ ನೀರ್ ಬಿಟ್ಟು ಮಂಡ್ಯದ ರೈತರು ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಂಗ್ ಮಾಡ್ಬಿಟ್ರಿ. ಗಲ್ಲಿ ಗಲ್ಲಿನಲ್ಲಿ ಪ್ಲೇವಿನ್ ಲಾಟ್ರಿ ಓಪನ್ ಮಾಡಿ ಬಡವರನ್ನ ಬಲಿ ತೆಗೆದುಕೊಂಡಿದ್ದೀರಾ? ಅಪ್ಪ ಅಮ್ಮನ ಜೂಜಿನ ದುಡ್ಡಿನಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕ್ತೀವಿ ಅಂತ ನಾಟಕ ಮಾಡ್ತೀರೇನ್ರಿ? ಈಗ ಅಮಾಯಕ ಅಲ್ಪಸಂಖ್ಯಾತರ ಪ್ರಾಣನೇ ಬಲಿ ತಗೊಂಡ್ರಿ. ಬೀದಿ ಬೀದಿನಲ್ಲಿ ರಕ್ತದ ಕೋಡಿ ಹರಿತಿರ್ಬೇಕಾದ್ರೆ ಅದ ಯಾವ ಮುಖ ಇಟ್ಕೊಂಡು ಸರ್ಕಾರ ನಡೆಸ್ತಿದ್ರಿ? ಅಲ್ಲ, ಬರೀ ನಮ್ಮ ಸರ್ಕಾರದ ಮೇಲೆ ಆರೋಪಗಳ ಹೊರೇನೆ ಹೊರಿಸ್ತಿದ್ದೀರಲ್ಲ, ಯಾಕೆ ನಿಮ್ಮ ಸರ್ಕಾರ ಏನು ತಪ್ಪೇ ಮಾಡಿಲ್ವಾ?
ತಪ್ಪಾಗಿದ್ರು ಆ ಸರ್ಕಾರದಲ್ಲೂ ತಾವೇ ಮಂತ್ರಿಗಳಾಗಿದ್ರಲ್ಲ. ಇನ್ನು 24 hours ಟೈಮ್ ಕೊಡಿ. ಆ ಅಪರಾಧಿಗಳು ಯಾವುದೇ ಮೂಲೆಯಲ್ಲಿದ್ರು ಅವರನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಚರ್ಚ್ಗಳಿಗೆ ಬಾಂಬ್ ಬಿಡಿಸಿದ್ದು ನೀನೇ ತಾನೆ? ನೀನೇ ತಾನೆ ಬಾಂಬ? ನೀನೇ ತಾನೆ ಕ್ರಿಶ್ಚಿಯನ್ ಮತಾಂತರದ ಬಗ್ಗೆ ಭಾಷಣ ಮಾಡಿದ್ದೆ, ಕ್ರಿಶ್ಚಿಯನ್ ಕಂಟ್ರಿಗಳ ಬಗ್ಗೆ ಕಿರಿಕಾರಿದ್ದೆ, ನಿನ್ನ ಹಿಂದೂ ದೇಶದ ಸಿದ್ಧಾಂತಕ್ಕೆ ಅಲ್ಪಸಂಖ್ಯಾತರನ್ನ ನಾಶ ಮಾಡಿಕೊಟ್ಟಿದೀಯಾ? ಸಂಬಂಧ ಇನ್ನುವ ಏನು? ಇವರೆಲ್ಲ ಹೋಮ್ ಮಿನಿಸ್ಟರ್ ಕಡೆಯವರ? ಹೌದು ಸರ್, ಇವರು ಹೋಮ್ ಮಿನಿಸ್ಟರ್ ಪ್ರಮಾಣ ವಚನ ಸಮಾರಂಭದಲ್ಲಿ ಜೊತೆಗಿದ್ರು. ನಾನು ಅವ್ರನ್ನ ಇಂಟರ್ವ್ಯೂ ಮಾಡುವಾಗ್ಲೂ ಇದ್ರು, ಚರ್ಚ್ ಬ್ಲಾಸ್ಟ್ನಲ್ಲೂ ಇದ್ರು ಸರ್. ಚರ್ಚ್ ಬ್ಲಾಸ್ಟ್ನಲ್ಲಿ ಸಾವಿರಾರು ಅಮಾಯಕರು ಬಲಿಯಾದ್ರು, ಮಕ್ಕಳನ್ನ ಕಳ್ಕೊಂಡ ತಂದೆ ತಾಯಂದಿರ್ ಚೀರಾಟ, ತಂದೆ ತಾಯಿರನ್ನ ಕಳ್ಕೊಂಡ ಮಕ್ಕಳ ಕಣ್ಣೀರು, ಛಿದ್ರ ಛಿದ್ರವಾದ ಸಾವಿರಾರು ಹೆಣಗಳ ನಡುವೆ ತಮ್ಮ ಸಂಬಂಧಿಕರ ಹೆಣ ಹುಡ್ಕೋ ದೃಶ್ಯ ನೋಡ್ತಿದ್ರೆ ಎಂಥವ್ರಿಗೂ ಕರ್ಳು ಕಿತ್ ಬರ್ತಿತ್ತು ಸರ್. ಆದ್ರೆ ರಾಜ್ಯದ ಗೃಹ ಮಂತ್ರಿನೇ ಇದ್ರ ಹಿಂದೆ ಇರೋದ್ರಿಂದ ನಾನ್ ಏನೇ ಹೋರಾಟ ಮಾಡಿದ್ರು ಅವ್ರ ಅಧಿಕಾರ ಬಲದಿಂದ ಅದನ್ನ ಮುಚ್ಚ ಹಾಕ್ತಾರೆ. ವಿರೋಧ ಪಕ್ಷದ ನಾಯಕರಾದ ನೀವು ಅಸೆಂಬ್ಲಿಯಲ್ಲಿ ಹೋರಾಟ ಮಾಡಿದ್ರೆ ಸಿಬಿಐ ಎನ್ಕ್ವೈರಿಗೆ ಕೂಗೇಳುತ್ತೆ. ಕೇಂದ್ರದಲ್ಲಿ ನಿಮ್ ಪಕ್ಷನೇ ಅಧಿಕಾರದಲ್ಲಿರೋದ್ರಿಂದ ರಾಜ್ಯ ಸರ್ಕಾರ ಏನೂ ಮಾಡಕ್ಕಾಗೋದಿಲ್ಲ. ಇದರಿಂದ ಮುಂದೆ ದೇಶದ್ರೋಹಿಗಳಿಂದ ಆಗಬಹುದಾದ ಅನಾಹುತ ತಪ್ಪುತ್ತೆ. ಅದಕ್ಕೆ ನಿಮ್ ಹತ್ರ ಬಂದೆ ಸರ್. ದೇಶದ ಹಿತಕ್ಕೋಸ್ಕರ ಇದರ ನೆಗೆಟಿವ್ಸ್ನ ನೀವ್ ಯಾವಾಗ ಕೇಳಿದ್ರು ನಾನ್ ಕೊಡಕ್ ತಯಾರಿದ್ದೀನಿ ಸರ್. ಈ ಸಾಕ್ಷ್ಯಾಧಾರಗಳನ್ನ ನಾನು ಅಸೆಂಬ್ಲಿನಲ್ಲಿ ಪ್ರೊಜೆಕ್ಟ್ ಮಾಡಿದರೆ ನಿಮ್ಮ ಗೃಹ ಮಂತ್ರಿಗಳು ಟೆರರಿಸ್ಟ್ ಆಕ್ಟ್ ಮೇಲೆ ಅರೆಸ್ಟ್ ಆಗ್ತಾರೆ. ನಿಮ್ಮ ಪಾರ್ಟಿ ಪ್ರತಿಷ್ಠೆ, ವರ್ಚಸ್ಸು, ಸರ್ಕಾರ ಎಲ್ಲ ಉರುಳು ಹೋಗುತ್ತೆ. ಅಂದ ಹಾಗೆ ನಿಮ್ಮ ಮೆಡಿಕಲ್ ಕಾಲೇಜು ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಅಪ್ಲಿಕೇಶನ್ಸ್ ಬಹಳ ದಿನದಿಂದ ಪೆಂಡಿಂಗ್ ಇದೆ ಅಲ್ವೇ? ಸಿಎಂ ಸಾಹೇಬ್ರು ಒಂದು ಸರ್ಕಾರನೇ ಉರುಳಿಸೋ ಸಾಕ್ಷಿನ ಒಂದು ಸಿಗ್ನೇಚರ್ ಅಲ್ಲಿ ಉರುಳಿಸೋ ಹಾಕ್ ಕಾಣುತ್ತೆ. ಬೇಕಾದ್ರೆ ಇನ್ನೂ ಒಂದ್ ಸಿಗ್ನೇಚರ್ ಹಾಕೋಣ ಬಿಡಿ. ಅಂದ ಹಾಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೋಸ್ಕರ 50 crore rupees ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಇದೆಯಲ್ಲ, ಅದನ್ನು ನಿಮ್ಮ ಮಗನಿಗೆ ಕೊಡೋಣ ಬಿಡಿ. ಬೈ ದಿ ಬೈ, ಇವುಗಳ ಒರಿಜಿನಲ್ ನೆಗೆಟಿವ್ಸ್ ಆ ಹುಡುಗಿ ಹತ್ರ ಇದೆ. ಮೊದಲು ಅವಳ ಬಾಯಿ ಮುಚ್ಚಿ. ನೀವೇನು ಹೊಟ್ಟೆಗೆ ಅನ್ನ ತಿಂತಿರೋ ಮಣ್ಣು ತಿಂತಿರೋ? ಅಲ್ರಿ, ನಮ್ಮ ಪಾರ್ಟಿ ಹುಟ್ಟಿದ ಕಾಲದಿಂದಲೂ ಅಲ್ಪಸಂಖ್ಯಾತರು ದೀನ ದಲಿತರನ್ನೇ ನಂಬ್ಕೊಂಡು ಬದುಕಿದೆ. ಅವರೇ ನಮ್ಮ ಆಸ್ತಿ, ನಮ್ಮ ವೋಟ್ ಬ್ಯಾಂಕ್. ಅಂತ ಬ್ಯಾಂಕ್ಗಳಿಗೆ ಹೋಗಿ ಬಾಂಬ್ ಇಟ್ಟಿದ್ದೀರಲ್ರಿ. ಮಾಫ್ ಕಿಜಿಯ ಸಾಬ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಬೆಳವಣಿಗೆಯನ್ನ ನೋಡಿ ಪ್ರತಿಪಕ್ಷದವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋ ಆರೋಪ ಇದು. ನಾನೊಬ್ಬ ಸಿಎಂ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋದಷ್ಟು ಮುಟ್ಟಾಳ ನಾನಲ್ಲ. ನೀವು ಯಾರು, ನೀವು ಏನು, ನೀವು ಏನು ಮಾಡ್ತಾ ಇದ್ದೀರಾ, ನೀವು ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಗೊತ್ತಾ? ಪ್ರೆಷರ್, ಸೆಂಟ್ರಲ್ ಕಮಿಟಿ ಮೆಂಬರ್ಸ್ ನನ್ನ ಮೇಲೆ ತರ್ತಾ ಇರೋ ಪ್ರೆಷರ್ ನಿಂದ. ಲೋಕ್, ಈ ಸತ್ಯ ಯಾವ ಕಾರಣಕ್ಕೂ ಪಬ್ಲಿಕ್ಗೂ ಗೊತ್ತಾಗಬಾರದು. ಈಗಾಗಲೇ ಆಪೋಸಿಷನ್ ಅಲ್ಲಿ ಕೆಲವರಿಗೆ ಈ ವಿಷಯ ಗೊತ್ತಾಗಿದೆಯಂತೆ, ಅವ್ರಿಗೆಲ್ಲ ಒಂದೊಂದು ಸೂಟ್ ಕೇಸ್ ಬಿಸ್ ಹಾಕಿ. ಹಾಗೆ ಆ ಹುಡುಗಿ ಯಾರು ಅಂತ ನೋಡಿ. ವಿತಿನ್ 24 hours ಐ ವಾಂಟ್ ಆಲ್ ದ ನೆಗೆಟಿವ್ಸ್ ಟು ಬಿ ಹಿಯರ್. ಈಜಿ ಸಾಕು, ಬೇಗ ಬಾಮ್ಮ, ಪೂಜೆಗೆ ಟೈಮ್ ಆಯ್ತು. ಸರಿ ಸರಿ, ಧರ್ಮಸ್ಥಳಕ್ಕೆ ಬಂದ್ರೆ ಮೂಗ್ದಾರ ಹಾಕೋನ್ನ ನಿನ್ ಮಂಜುನಾಥ ಕೊಡಿಸ್ತಾನೆ ಅಂದೆ. ಎಲ್ಲಿ ನಿನ್ನ ಅಳಿಯಂದ್ರು ಕಾಣಿಸ್ತಾನೆ ಇಲ್ಲ? ಕೊಡಿಸ್ತಾನೆ ಕಣೆ, ಆ ಮಂಜುನಾಥ ನಿನ್ಗೊಬ್ಬ ಗಂಡನ್ ಕೊಡಿಸೇ ಕೊಡಿಸ್ತಾನೆ. ಮಂಜು,
ಬರ್ನಡಿ ಸಫಾರಿಗೂ ರಿಪೇರಿಗೂ ರೆಡಿ ನಿನ್ನ ಕಾರ್ಗೆ ನೀನೆ ಡ್ರೈವರ್ ನಡಿ ಸಫಾರಿಗೂ ರಿಪೇರಿಗೂ ರೆಡಿ ಲೈಫೆ ಬಂದು ಕಾರು ಅಣ್ಣ ನೀನೇ ಓನರು ಇಂಜಿನ್ನಲ್ಲಿ ಕಸ ಬಿದ್ರೆ ನೀನೇ ಕ್ಲೀನರು ಬ್ರೇಕಿರಲಿ ಕೈಲಿ ನಿನ್ನ ಕಾರ್ಗೆ ನೀನೆ ಡ್ರೈವರ್ ನಡಿ ಸಫಾರಿಗೂ ರಿಪೇರಿಗೂ ರೆಡಿ I'm sorry. ಯಾಕೆ ಏನು ಓ ಪ್ಲಾಸ್ಟರ್ ಬಿಚ್ಚಬೇಕಾ ಆಮೇಲೆ ಕೈ ಕಾಲು ಕಟ್ಟರು ಹಗ್ಗನೂ ಬಿಚ್ಚಬೇಕಾ ಆಮೇಲೆ ಕೂಕನ್ ಓಡೋಗಿ ಜನರನ್ನೆಲ್ಲ ಸೇರಿಸಿ ನನ್ನನ್ನ ಪೊಲೀಸ್ಗೆ ಇಟ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ಆ ಸೀನ್ಲ ಬೇಡಮ್ಮ ತೆಪ್ಪಗೆ ಬಿದ್ಕೋ ಏನು ಅಂದ್ರೆ ಇದನ್ನ ಪ್ರಾಬ್ಲಮ್ ನಿನಗೆ ಸಿಂಪತಿ ತೋರಿಸಿ ಫ್ರೂಟಿ ಕುಡಿಸಿದ್ರೆ ದೊಡ್ಡ ತಪ್ಪಾಯ್ತು ಏಯ್ ನೀ ಇದಕ್ಕೆ ಹೋಗೋದು ಅದರಿಂದ ಅಲ್ಲ ಯು ಸ್ಕೌಂಡರ್ ಯಾರೋ ನೀನು ಯಾಕೋ ನನ್ನ ಕಿಡ್ನಾಪ್ ಮಾಡ್ದೆ ಜಾಸ್ತಿ ಮಾತಾಡಿದ್ರೆ ಉಡೀಸ್ ಆಗ್ಬಿಡ್ತೀಯ ಅಯ್ಯೋ ಪಾಪ ಅಂತ ಬಿಡ್ತಾ ಇದ್ದೀನಿ ನೋಡು ಈ ಹಗ್ಗ ನಿನ್ ಸೊಂಟದಲ್ಲಿರುತ್ತೆ ಹಗ್ಗ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಮಾತ್ರ ನೀನು ಹೋಗ್ಬೇಕು ನಿನಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ನಿನ್ ಕೆಲಸ ಮುಗಿಸಿ ಬಂದ್ಬಿಡ್ಬೇಕು ನರಿ ಬುದ್ಧಿ ಏನಾದ್ರೂ ತೋರಿಸ್ತೀಯೋ ನಿನ್ನ ಕುಡಿಸಿದ್ದು 200 ml ಫ್ರೂಟಿ ಅದಕ್ಕೆ ಇಷ್ಟೊತ್ತು ಬೇಕಾ ಹಲೋ ಹಲೋ ಟೈಮ್ ಇಸ್ ಗೆಟಿಂಗ್ ಓವರ್ ಕಮ್ ಆನ್ ಕಮ್ ಕ್ವಿಕ್ 10 9 8 7 6 5 4 3 ಮೈ ಫುಟ್
ಅದಕ್ಕೆ ಹೇಳುದು ಮನುಷ್ಯರಿಗೆ ಕಣ್ಣು ತೋರಿಸಬಾರ್ದು ಅಂತ. ನಡೆಯ ಬಾಬಾ ಬಾಬಾ ಕಳಿಸಿ ಕಳಿಸಿ. ನೀವು ಮಾಸಿ ಬುಕ್ ಕೊಡ್ರಿ. ಟಿಕೆ ಓಪನ್ ಮಾಡಿ. ಏನ್ ನೋಡ್ತಾ ಇದ್ದೀರಾ? ಟಿಕೆ ಓಪನ್ ಮಾಡಿ. ನಮ್ದಕ್ಕೆ ಹುಡುಗಿ ಸಿಕ್ಲಿಲ್ಲ ಅಂದ್ರೆ ನಿಮ್ದಕ್ಕೆ ನೇಣುಗಂಬ ಗ್ಯಾರಂಟಿ? ನನ್ನ ಕೈಗೆ ಬೇಡಿ ಹಾಕೋ ಕಂಡು ಈ ದೇಶದಲ್ಲೇ ಹುಟ್ಟಿಲ್ಲ, ಹುಟ್ಟಿದ್ರು ನನ್ನ ಬಿಡಿಸೋದಕ್ಕೆ ಈ ದೇಶದಲ್ಲೇ ಹಸಾರ್ ಹಸಾರ್ ಅಂಕ ಹಾಥೆ ಸಂಜೆ ತಲೆಗಟ್ಟಿಗಿದೆ ಅಂತ ಬಂಡೆಗೆ ಚಚ್ಕೋಬೇಕು. ನನಗೆ ಅರ್ಥ ಆಗ್ತಿಲ್ಲ, ಮಠಕ್ಕೂ ಟೆಂಪಲ್ಗೂ ಬಾಂಬ್ ಇಡೋದ್ ಬಿಟ್ಟು ಚರ್ಚ್ಗೆ ಕಿಡಿಸಬೇಕಾಗಿತ್ತು. ಅರೇ ಅರೇ ಬೇವಕೂಫ್, ಕನ್ನಡಿ ಮುಂದೆ ನಿಂತು ಕ್ಯಾಕರ್ಸ್ ಉಗಿದ್ರೆ ಅದು ನಮ್ಮ ಮುಖಕ್ಕೆ ಬೀಳೋದು. ನಾವು ಟೆಂಪಲ್ಗೆ ಬಾಂಬ್ ಬಿಟ್ರೆ ಅವ್ರು ಮಸೀದಿಗೆ ಬಾಂಬ್ ಬಿಡ್ತಾರೆ, ಅದೇ ಚರ್ಚಿಗೆ ಬಾಂಬ್ ಬಿಟ್ರೆ ಇಡೀ ದೇಶಕ್ಕೆ ಬಾಂಬ್ ಬೀಳುತ್ತೆ. ಅಂದ್ರೆ ಶತ್ರುನ ಕೊಲೆ ಮಾಡಬೇಕಾದ್ರೆ ಮೊದಲು ಅವನಿಗೆ ಇನ್ನೊಬ್ಬ ಶತ್ರುನ ಕ್ರಿಯೇಟ್ ಮಾಡಬೇಕು. ಇಂಡಿಯಾದಲ್ಲಿರೋ ಚರ್ಚ್ಗಳ ಮೇಲೆ ಬಾಂಬ್ ಬಿದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಕ್ರಿಶ್ಚಿಯನ್ ಕಂಟ್ರಿಗಳು ಇಂಡಿಯಾದ ಮೇಲೆ ಮುಗಿ ಬೀಳುತ್ತೆ. ಇವತ್ತು ಶಾಕು, ನಾಳೆ ವಾರ್ನಿಂಗು, ನಾಡುತ್ತು ವಾರು, ಇಡೀ ಇಂಡಿಯಾ ಚಿಂದಿ ಚಿಂದಿ ಆಗೋಗುತ್ತೆ. ಈ ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಆಗುತ್ತೆ. ಆ ಪಾಕಿಸ್ತಾನದ ಜೊತೆ ಈ ಪಾಕಿಸ್ತಾನ ಸೇರಿ ವಿಶಾಲ ಪಾಕಿಸ್ತಾನ ಅನ್ನೋ ರಾಷ್ಟ್ರ ವಿಶ್ವ ಭೂಪಟದಲ್ಲಿ ಮಿಂಚುತ್ತೆ ಮಿಂಚುತ್ತೆ. ಹೇಗಿದೆ ನನ್ನ ಕನಸು? ಜೀವ ಬೇಟೆ, ಹೋದ ಕೆಲಸ ಏನಾಯ್ತು? ಈ ಜೀವ ಇಟ್ ಹೆಜ್ಜೆ ಕೊಟ್ಟ ಮಾತನ್ನ ಯಾವತ್ತು ಮಿಸ್ ಮಾಡ. ಶಬಾಷ್ ಬೇಟ, ಶಬಾಷ್. ನನ್ನ ಮಾನ ಪ್ರಾಣ ಎರಡನ್ನೂ ಉಳಿಸ್ಬಿಟ್ಟೆ. ಬೋಲೋ ತುಮೆ ಕ್ಯಾ ಚಾಹಿಯೆ? ಬೋಲೋ. ಈ ಕೈಗೆ ದಣಸದಷ್ಟೇ ಗೊತ್ತು, ಧರ್ಮ ಕೇಳಿ ಗೊತ್ತಿಲ್ಲ. ಬೇಟೆ ಒಂದ್ ನಿಮಿಷ, ನೀನು ತುಂಬಾ ಸ್ವಾಭಿಮಾನಿ. ಅದು ನಮ್ಮಮ್ಮ ಕಲಿಸಿದ್ದು. ನಿಂದು ತುಂಬಾ ನೀಯತ್ತು. ಅದು ನಮ್ಮಪ್ಪನ ರಕ್ತದಿಂದ ಬಂದಿತ್ತು. ವಜ್ರ ಕಿರೀಟದಲ್ಲಿರಬೇಕು, ಅಧಿಕಾರ ಧೀರನ ಹತ್ರ ಇರಬೇಕು, ನಿನ್ನಂತ ಧೀರ ನನ್ನ ಹತ್ರ ಇರಬೇಕು. ನಿನಗೆ ಕಾರು ಬಂಗ್ಲೆ ಹಣ ಅಧಿಕಾರ ಎಲ್ಲ ಎಲ್ಲ ಕೊಡ್ತೀನಿ, ನೀನ್ ಯಾಕೆ ನನ್ನ ಜೊತೆ ಬರಬಾರ್ದು? ಬಂಗ್ಲೆ ಮಾರೋವರೆಗೂ ಮಾತ್ರ ಇರುತ್ತೆ, ಕಾರು ಓಡೋವರೆಗೂ ಮಾತ್ರ ಇರುತ್ತೆ, ಹಣ ಖರ್ಚು ಮಾಡೋವರೆಗೂ ಮಾತ್ರ ಇರುತ್ತೆ, ಅಧಿಕಾರ ಅದೃಷ್ಟ ಇರುವವರೆಗೂ ಮಾತ್ರ ಇರುತ್ತೆ. ಆದ್ರೆ ನಂಬಿಕೆ ಸತ್ ನಂತರನೂ ಇರುತ್ತೆ. ಅದಕ್ಕೆ ದ್ರೋಹ ಮಾಡೋದು, ಹೆತ್ತಾಯಿಗೆ ಲಾಡಿ ಬಿಚ್ಚೋದು ಎರಡೂ ಒಂದೇ. ನನ್ನ ನಿಷ್ಠೆ ಏನಿದ್ರು ನನಗನ್ನ ಕೊಟ್ಟದ್ದು ಅದನ್ಗೆ, ನನ್ನ ಹೋರಾಟ ಏನಿದ್ರು
ನನಗೆ ಜನ್ಮ ಕೊಟ್ಟ ತಾಯಿಗೆ. ಅಪ್ಪನಿಗೆ ಹುಟ್ಟಿದವರು ಅಂದ್ರೆ ಅವರು. ಅಂದ್ರೆ ನಾನು ಅಪ್ಪನಿಗೆ ಹುಟ್ಟಿಲ್ವಾ? ಅದೇ ನಂಗೆ ಸ್ವಲ್ಪ ಡೌಟ್. ಆ ಫೋಟೋಸ್ ನೆಗೆಟಿವ್ಸ್ ಎಲ್ಲಾನು ಎಲ್ಲಿಟ್ಟಿದ್ಯಾ ಹೇಳು. ಹೇಳು 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 ಹೇಳ್ತೀಯಲ್ವೋ? ಅರೇ ಬೇವಕೂಫ್, ಬುದ್ಧಿ ಗಿದ್ದಿ ಇದೆಯೋನೋ ನಿನಗೆ? ಅವಳು ಬಾಯಿಗೆ ಪ್ಲಾಸ್ಟರ್ ಹಾಕಿ ಹೇಳು ಹೇಳು ಅಂತಂದ್ರೆ ಎಲ್ಲಿಂದ ಹೇಳ್ತಾಳ ಅವಳು? ಸಾರಿ ಭಯ್ಯ. ನೋವಾಯ್ತ ಬೇಟಿ, ಮುಜೆ ಮಾಫ್ ಕರ್ನ ಬೇಟಿ. ಓ ಕ್ಯಾ ಹೇ, ಕೆಟ್ಟದ್ದನ್ನ ನೋಡಬಾರ್ದು, ಕೆಟ್ಟದ್ದನ್ನ ಕೇಳಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು ಅಂತ ಬಾಪೂಜಿ ಹೇಳಿದ್ದಾರೆ. ಆದ್ರೆ ಆ ಪುಣ್ಯಾತ್ಮನ ಹೆಸರು ಹೇಳು, ಯೋಗ್ಯತೆ ನಿನ್ಗಿಲ್ಲ. ಚರ್ಚೆಗೆ ಬಾಂಬ್ ಹಾಕ್ಸಿ ಸಾವಿರಾರು ಅಮಾಯಕರನ್ನ ಕೊಲೆ ಮಾಡ್ತಿರೋ ನೀಚ ನೀನು. ತಪ್ಪು ತಪ್ಪು ತಪ್ಪು. ಚರ್ಚ್ ಮೇಲೆ ಬಾಂಬ್ ಹಾಕದವರು ಮತಾಂಧರು, ಕಾರಣ ಮತಾಂತರ. ಅದೆಲ್ಲ ನಿನ್ ತಂತ್ರ. ಸತ್ಯನ ಬಯಲ್ ಮಾಡಿ ನಿನ್ನ ಜೈಲು ಕಳ್ಸೋವರೆಗೂ ನಾನ್ ಬಿಡಲ್ಲ. ಗೊತ್ತು ಬೇಟಿ, ಆದ್ರೆ ನಾವು ನಿನ್ನನ್ನು ಬಿಡಬೇಕಲ್ಲ. ಏನ್ ಮಾಡ್ತೀರಾ? ಹೊಡಿತೀರಾ? ಬಡಿತೀರಾ? ಕೊಲೆ ಮಾಡ್ತೀರಾ? ಅಲ್ಲ, ರೇಪ್ ರೇಪ್ ಮಾಡ್ತೀವಿ. ಈ ದೇಶದ ಹೆಣ್ಣಿಗೆ ಪ್ರಾಣಕ್ಕಿಂತ ಶೀಲ ತಾನೇ ಮುಖ್ಯ. ಮರ್ಯಾದೆಯಾಗಿ ಹೇಳಿದ್ರೆ ಮಾಫ್ ಮಾಡ್ತೀವಿ, ಇಲ್ಲ ಅಂದ್ರೆ ರೇಪ್ ಮಾಡ್ತೀವಿ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ನಾಯಿಗಳ, ಒಂದ್ ಹೆಣ್ಣನ್ನ ಕೈ ಕಾಲು ಕಟ್ಟಿ ರೇಪ್ ಮಾಡ್ತೀವಿ ಅಂತೀರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ಬೇಡ, ಕೈ ಕಾಲು ಬಿಚ್ಚೆ ರೇಪ್ ಮಾಡ್ತೀವಿ. ಏ ಬಿಚ್ಚಪ್ಪ, ಇದಕ್ಕೆ ಇದಕ್ಕೆ ಇಂಡಿಯನ್ ಸೆಂಟಿಮೆಂಟ್ ಅಂತ ಹೇಳೋದು? ಇದೆಲ್ಲ ನಿನಗೆ ಬೇಕಾಗಿತ್ತ ಬೇಟಿ? ಕಮ್ ಆನ್ ಟೆಲ್ ಮಿ, ಆ ಫೋಟೋಸ್ ನೆಗೆಟಿವ್ಸ್ ಎಲ್ಲ ಇಟ್ಟಿದೆ ಹೇಳೋ. ಮನೆಯಲ್ಲಿದೆ. ಹಲೋ ಅಮ್ಮ, ನಾನಮ್ಮ ಅಂಜು. ಅಂಜು ಅಂಜು ಎಲ್ಲಿದ್ಯಾ ಕಂದ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನೀಗ ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡು. ನನ್ನ ಅಲ್ಮಿರಾ ಲಾಕರ್ ನಲ್ಲಿ ಒಂದು ರೆಡ್ ಕವರ್ ಇದೆ, ಅದರಲ್ಲಿ ಕೆಲವು ಫೋಟೋಸ್ ಇದೆ, ಹಾಗೆ ಜೊತೆಯಲ್ಲಿ ಒಂದು ಫ್ಲಾಪಿ ಇದೆ. ಅದನ್ನೆಲ್ಲ ತಗೊಂಡು ಎಲ್ಲಿ ಬರಬೇಕು? ಅದನ್ನ ನಾನು ಹೇಳ್ತೀನಿ. ತಕ್ಷಣ ತಕ್ಷಣ ಸೈನೈಡ್ ಹಿಲ್ಸ್ ಬಂದ್ಬಿಡ್ಬೇಕು, ಸಂಜೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.
ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಯಾಕ್ ನಡುಗ್ತಾ ಇದೆಯಾ ವಸೀಂ? ಯಾವ ಭಾರತೀಯ ಸೈನಿಕರ ಗುಂಡಿನ ಶಬ್ದಕ್ಕೆ ಪಾಕಿಸ್ತಾನಿಯರ ಗುಂಡಿಗೆ ಅದುರುತ್ತಿತ್ತು? ಯಾವ ಸಿಂಹಗಳ ಗರ್ಜನೆಗೆ ಪಾಕ್ ಜೈಲಿನ ಅಧಿಕಾರಿಗಳು ಗಡಗಡ ಅಂತ ನಡುಗ್ತಾ ಇದ್ರು? ಅದೆಲ್ಲ ನೆನಪಾಯ್ತಾ ಸುಭಾಷ್? ಸುಭಾಷ್, ಇಂಡಿಯಾ ಅನ್ನೋ ಸಿಂಹನ, ಪಾಕಿಸ್ತಾನ ಅನ್ನೋ ಇಲಿ ಬೋನಲ್ಲಿ ಕೊಡಕ್ಕಾಗಲ್ಲ ವಸೀಂ. ಇಂಡಿಯಾ ಗರ್ಜಿಸಿದರೆ ಆ ಬೋನು ಉಳಿಯಲ್ಲ, ಆ ದೇಶನೂ ಭೂಪಟದಲ್ಲಿ ಇರಲ್ಲ. ಮೆಚ್ಚಬೇಕು, ಮೆಚ್ಚಬೇಕು ನಿನ್ನ ಗುಂಡಿಗೆಗೆ, ತಲೆಬಾಗಿಸ್ಬೇಕು ನಿನ್ನ ದೇಶ ಪ್ರೇಮಕ್ಕೆ. ಅಲ್ಲ, ಬರೀ ದೇಶ ದೇಶ ಅಂತ ನಿನ್ನ ಇಡೀ ಯೌವನನೆಲ್ಲ ನನ್ನ ಪಾಕಿಸ್ತಾನಿ ಜೈಲಿನಲ್ಲಿ ಕಳೆದಿಯಲ್ಲ. ಯಾವತ್ತಾದ್ರೂ ನಿನ್ನ ದೇಶ ನೀನು ಬದುಕಿದೆಯೋ ಸತ್ತಿದೆಯೋ ಅಂತ ನೋಡೋದಕ್ಕೆ ಬಂತ? ಅಥವಾ ನಿನ್ನನ್ನು ಬಿಡಿಸ್ಕೊಂಡು ಹೋಗೋ ಪ್ರಯತ್ನ ಪಡ್ತಾ? ದೇಶಕ್ಕೆ ನೀನು ಬೇಡ ಅಂದ್ಮೇಲೆ ನಿನಗೆ ಯಾಕೋ ಬೇಕು ದೇಶ? ಆಗಿದ್ದೆಲ್ಲ ಆಗೋಯ್ತು, ಹೋಗಿ ರೆಸ್ಟ್ ತಗೋ. ಮಾಜಿ ಸೈನಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನ ನಾನ್ ನಿನಗೆ ಕೊಡಿಸ್ತೀನಿ. ಪಾಕಿಸ್ತಾನದ ನಾಯಿಗಳಾಕಿದ ಮೂಳೆಗೆ ನಾಲ್ಗೆ ಚಾಚಿದ ಕಂತ್ರಿ ನಾಯಿ ನೀನು. ಪ್ರಾಣಕ್ಕೆ ಹೆದರ್ಕೊಂಡು ಒಂದ್ ಹೆಣ್ಣನ್ ಮುಂದೆ ಇಟ್ಕೊಂಡು ನಿಂತಿರೋ ಶಿಖಂಡಿ ನೀನು. ನೀನೇನು ನನ್ ಕೊಡ್ಸೋದು? ನಿನ್ನ ಯೋಗ್ಯತೆ ಏನಂತ ಜನಗಳು ಗೊತ್ತಾದ್ರೆ ನಿನ್ನ ಸಿಗದು ತೋರಣ ಕಟ್ತಾರೆ. ಕಿರಿಚಬೇಡ ನೋಡು, ನೀನ್ ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀನ್ ಏನೇ ಹೇಳಿದ್ರು ಜನ ಅದನ್ನ ನಂಬಲ್ಲ. ದೇಶ ಬೇಕಾ? ಹೋಗಿ ಹೇಳೋ ನಾನು ಪಾಕಿಸ್ತಾನಿ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತ. ದಾರಿ ಖರ್ಚಿಗೆ ಅಂತ ನಿನಗೂ ಒಂದು 500 ರೂಪಾಯಿ ಕೊಡ್ತಾರೆ. ನೀನ್ 50 ವರ್ಷ ಹಿಂದೆ ಇದೆಯಾ ದೋಸ್ತ್? ಆಗ ನಿನ್ನಂತ ದೇಶಭಕ್ತರು ಬೀದಿಗೊಬ್ಬೊಬ್ರು ಸಿಕ್ತಿದ್ರು, ಆದ್ರೆ ಈಗ ದೇಶನ ಹರಾಜಾಕೋಕೆ ಮನೆಗೊಬ್ಬೊಬ್ರು ಸಿಗ್ತಾರೆ. ಇಲ್ಲಿ ರಾಜಕಾರಣ ಇರೋದು ದೇಶನ ಆಳೋದಕ್ಕಲ್ಲ, ಕೊಳ್ಳೆ ಹೊಡೆಯೋದಕ್ಕೆ. ಅಧಿಕಾರಿಗಳಿರೋದು ಆಡಳಿತ ಮಾಡೋದಕ್ಕಲ್ಲ, ಲಂಚ ಹೊಡೆಯೋದಕ್ಕೆ. ದುಡ್ಡು ದುಡ್ಡು ಬಿಸಾಕಿದ್ರೆ ಸಾಕು, ನಿನ್ನ ಜನ ಹೆತ್ತುತ್ತಾ ಇರ್ಬೇಕಾದ್ರೆ ಮಾರ್ಬಿಡ್ತಾರೆ. ಈ ದೇಶದ ಬಗ್ಗೆ ಮಾತಾಡೋ ಹಕ್ಕು ನಿನ್ನಂತ ದೇಶ ದ್ರೋಹಿಗಿಲ್ಲ. ನಿನ ಗೊತ್ತಿರೋದು ಕೇವಲ 50 ವರ್ಷಗಳ ಇತಿಹಾಸ. ಈ ನಾಡಿಗೆ 1000 ವರ್ಷಗಳ ಇತಿಹಾಸ ಇದೆ. ಅಂತ ಮೊಘಲರ ಬ್ರಿಟಿಷರ ದಬ್ಬಾಳಿಕೆನ ಮೆಟ್ಟಿ ಹಿಮಾಲಯದ ತಿರುಗಿ ತಲೆ ಎತ್ತಿ ನಿಂತಿರೋ ಈ ದೇಶದ ಮುಂದೆ ಹೆತ್ತ ತಾಯಿನ ತಲೆ ಹಿಡಿಯೋ ನಿನ್ನಂತ 100 ಮೀರ್ ಸಾಧುಗಳು ಹುಟ್ಟಿ ಬಂದ್ರು, ಸುಟ್ಟು ಬೂದಿಯಾಗೋಗ್ತೀರ. ನನ್ನಂತ ಧರ್ಮಯೋಧರು ಫೀನಿಕ್ಸ್ ತರ ಮತ್ತೆ ಅದೇ ಬೂದಿಯಿಂದ ಹುಟ್ಟಿ ಬರ್ತಾರೆ. ನನ್ನ ಹತ್ರ ಧರ್ಮದ ಆಶ್ರಯ ಇದೆ, ಕಾನೂನಿನ ಬಲ ಇದೆ, ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಇದೆ. ನಿನ್ನ ಹತ್ರ ಏನಿದೆ? ಧೈರ್ಯ ಇದೆ, 120 ಕೋಟಿ ಜನರ ಆಶೀರ್ವಾದ ಇದೆ, 240 ಕೋಟಿ ತೋಳಿನ ಬಲ ಇದೆ. ನಿನ್ ಜೊತೆ ಇಡೀ ಜಗತ್ತೇ ಎದುರಾದ್ರೂ ಕುಟ್ಟಿ ಪುಡಿ ಪುಡಿ ಮಾಡ್ತೀನಿ ಅನ್ನೋ ಗುಂಡಿಗೆ ಇದೆ. ನಿನ್ನ ಗುಂಡಿಗೆ ಮೇಲೆ ಬಂಡೆ ಎಳೆದು ಈ ನೆಲದ ಮೇಲೆ ರಕ್ತದ ಹೊಳೆ ಹರಿಸ್ತೀನಿ. ನಿನ್ನ ತಾಯ್ನಾಡನ್ನ ಹರಿದು ತುಕಡ ತುಕಡ ಮಾಡ್ತೀನಿ. Thank you.
ಹಾಲು ಕೊಟ್ಟ ತಾಯಿ ಎದೆಗೆ ಚೂರಿ ಹಾಕೋನು ಮಗನಾಗಲ್ಲ, ತಾಯಿ ನಾಡಿಗೆ ತಲೆ ಕೊಡದವನು ಪ್ರಜೆ ಆಗಲ್ಲ, ನಂಬಿಕೆ ದ್ರೋಹಿ ಮಣ್ಣಲ್ಲಿ ಉಳಿಯಲ್ಲ. ಪಾಕಿಸ್ತಾನದೊಂದಿಗೆ ಮೂರು ಸಲ ಆಡಿದಲ್ವ ಯುದ್ಧ, ಈಗ ಈ ನಡೆಯದೆ ಯುದ್ಧ ಮಹಾಯುದ್ಧ. ಕಂಡೀಷನ್ ಇಸ್ ಕ್ರಿಟಿಕಲ್, ಅರ್ಜೆಂಟ್ ಬ್ಲಡ್ ಬೇಕು. ಯಾವ ಗ್ರೂಪ್ ಬ್ಲಡ್? ಎಬಿ ನೆಗೆಟಿವ್. ನಮ್ಮ ಹತ್ರ ಸ್ಟಾಕ್ ಇಲ್ಲ, ಬೇರೆ ಕಡೆ ಏನಾದರೂ ಟ್ರೈ ಮಾಡಿ ಪ್ಲೀಸ್ ಬೇಗ. ಅರ್ಜೆಂಟ್ ಓಕೆ ಪ್ಲೀಸ್. ನಮ್ಮಮ್ಮ ವಾರ್ಡ್ನಲ್ಲಿ ಕಾಣಿಸ್ತಾ ಇಲ್ಲ. ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾಗ ಬಿ ಪಿ ಜಾಸ್ತಿ ಆಗೋಯ್ತು, ಟ್ರೀಟ್ ಮಾಡಿದ್ದೀನಿ. ಪಕ್ಕದ ವಾರ್ಡ್ ಶಿಫ್ಟ್ ಆಗಿದ್ದಾರೆ. ಮತ್ತೆ ನೀವ್ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಹಾಗೇನಿಲ್ಲ ಪಾಪ, ಒಂದು ಹುಡುಗಿ ಕ್ರಿಟಿಕಲ್ ಕಂಡೀಷನ್, ಆಪರೇಷನ್ ಮಾಡಬೇಕು, ಬೆಡ್ ಸಿಗ್ತಾ ಇಲ್ಲ. ಯಾವ ಗ್ರೂಪ್? ಎಬಿ ನೆಗೆಟಿವ್. ಎಬಿ ನೆಗೆಟಿವ್ ಡಾಕ್ಟರ್, ನಂದು ಎಬಿ ನೆಗೆಟಿವ್. ಬೇಕಾದ್ರೆ ನನ್ನ ಬ್ಲಡ್ ಯೂಸ್ ಮಾಡಿ. ಥ್ಯಾಂಕ್ ಯು, ಪ್ಲೀಸ್ ಕಮ್ ಪ್ಲೀಸ್. Thank you.
ಲೋಕದಲ್ಲಿ ಯಾವತ್ತೂ ಇಲ್ದಿರೋ ಕಡೆ ಇವತ್ ಬಂದಿದೆಯಲ್ಲ, ಅಂಥದ್ದೇ ನಮ್ಮ ಸಂತೋಷ. ಆ ಸಂತೋಷನ ನನ್ ಜೊತೆ ಹಂಚ್ಕೋಬಾರ್ದ? ಬಿಪಿ ಚೆಕ್ ಮಾಡ್ತಾರೆ, ಕೀಪ್ ಮೀ ಇನ್ಫಾರ್ಮ್ಡ್ ಅಬೌಟ್ ಇಟ್. ಓಕೆ ಓಕೆ ಡಾಕ್ಟರ್. ಜೀವ, ನೀನ್ ಬ್ಲಡ್ ಕೊಟ್ಟಿದ್ರಿಂದ ಒಂದ್ ಹೆಣ್ಣಿನ ಪ್ರಾಣ ಉಳಿತು. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ಸ್ ಆಗ್ ಡಾಕ್ಟರ್. ಒಂದ್ ಜೀವ ಉಳಿಸೋ ಅವಕಾಶ ಸಿಕ್ತಲ್ಲ, ನನಗಷ್ಟೇ ಸಾಕು. ಬರ್ತೀನಿ ಡಾಕ್ಟರ್. ಇಟ್ಸ್ ಓಕೆ ಡಾಕ್ಟರ್. ಬ್ಲಡ್ ಡೋಂಟ್ ಬರಿ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ನಿಮ್ ಹುಡುಗಿಬೇಕಾದ ಬ್ಲಡ್ ಅನ್ನ ಇಲ್ಲೊಬ್ರು ಡೊನೇಟ್ ಮಾಡಿದ್ರು. ಶೀಸ್ ಆಲ್ ರೈಟ್ ನೌ. ಪರವಾಗಿಲ್ವೇ, ಈ ದೇಶದಲ್ಲಿ ರಕ್ತ ಕುಡಿಯೋರು ಇದ್ದಾರೆ ಅನ್ಕೊಂಡಿದ್ದೆ, ರಕ್ತ ಕೊಡೋರು ಇದ್ದಾರೆ. ಡಾಕ್ಟರ್ ಯಾರ ಪುಣ್ಯಾತ್ಮ? ಈಗ ತಾನೆ ಹೋದ್ರು. ದೇವ್ರವ್ರನ್ನ ಚೆನ್ನಾಗಿಟ್ಟಿರ್ಲಿ. ಐ ಆಮ್ ಸಾರಿ ನಮ್ಮ, ನಿನ್ನ ಸುರಕ್ಷಿತವಾಗಿ ತಂದು ಒಪ್ಪಿಸ್ತೀನಿ ಅಂತ ಮಾಮನಿಗೆ ಮಾತು ಕೊಟ್ಟು ನಿನ್ನ ಅಪಾಯದಲ್ಲಿ ಸಿಕ್ಕಿಸ್ಬಿಟ್ಟಿದ್ದೆ. ದೇವ್ರು ದೊಡ್ಡವನು, ನಿನ್ನ ಕಾಪಾಡ್ಬಿಟ್ಟ. ಈಗ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಅಂತಾರಾಷ್ಟ್ರೀಯ ಹಾಕಿಪಟು ಶ್ರೀ ಎಂಎನ್ ಸೋಮಯ್ಯನವರಿಗೆ ಸ್ವಾಗತವನ್ನು ಕೋರುತ್ತಾ ಅವರು ಪಂದ್ಯದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಬೇಕೆಂದು ವಿನಂತಿಸುತ್ತೇನೆ. ನಾನಿಲ್ಲಿಗೆ ಬರುವಾಗ ಈ ಮಕ್ಕಳಾಡೋ ಹಾಕಿ ಅಂದ್ರೆ ಅದೊಂದು ಚಿನ್ನಿದಾಂಡ ಆಟದ ತರ ಇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈ ಮಕ್ಕಳ ಆಡಿದ ಆಟದ ರೀತಿ ನನ್ನ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಅದರಲ್ಲೂ ಈ ಜೀವ, ಈ ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಪ್ರತಿಭೆ, ಅದೇನ ಶೈಲಿ, ಅದೆಂಥ ಚಮತ್ಕಾರ, ಆಟದ ಮೇಲೆ ಅದೇನು ಹಿಡಿತ, ಸ್ಟಿಕ್ ಹಿಡಿಯೋ ರೀತಿ, ಚೆನ್ನಡಿಸೋ ಬಗೆ, ಅಬ್ಬಾ ಎಲ್ಲವೂ ಅದ್ಭುತ. ಇಡೀ ಮೈದಾನದಲ್ಲಿ ಸಾರ್ವಭೌಮನಂತೆ ಮೆರೆದ ಈ ಸಿಡಿಲ ಮರಿ ಜೀವನಿಗೆ ಹಾಕಿಯಲ್ಲಿ ಅತ್ಯುತ್ತಮ ಭವಿಷ್ಯವಿದೆ. ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿದ ಈತನ ಛಲ ಹೋರಾಟ ನೋಡಿದ್ರೆ ಮುಂದೊಮ್ಮೆ ಇವನು ಇಡೀ ನಮ್ಮ ದೇಶನೇ ಹೆಮ್ಮೆ ಪಡುವಂತಹ ಹಾಕಿ ಮಾಂತ್ರಿಕನಾಗ್ತಾನೆ. ಇಂಥವನಿಗೆ ನನ್ನ ಕೈಯಿಂದ ಪ್ರಶಸ್ತಿ ಕೊಡೋದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಇದು ನನ್ನ ಗಿಫ್ಟ್. ಈ ಸ್ಟಿಕ್ ಮುಂದೆ
ರೌಂಡ್ಸ್ ಬರ್ತಾ ಇದ್ದಾರೆ, ಸ್ವಲ್ಪ ಹೊರಗೆ ಬರ್ತೀರಾ? ಹಾ ಬರ್ತೀನಮ್ಮ. ಸಾಕು, ನೀವು ಮಾಡಿದ ಉಪಕಾರ ಸಾಕು. ನನ್ನ ಗಂಡನ ಪ್ರಾಣ ಸ್ನೇಹಿತರು ಅನ್ನೋ ವಿಶ್ವಾಸದಿಂದ ಆವತ್ತು ಆ ದುಷ್ಟರ ಕೈಯಿಂದ ನನ್ನ ಮಗಳನ್ನ ಕಾಪಾಡ್ತೀನಿ ಅಂದಾಗ ಒಪ್ಕೊಂಡೆ. ಆದ್ರೆ ಇವತ್ತು ನೀವೇ ಅವಳನ್ನ ಮತ್ತೆ ಅಪಾಯಕ್ಕೆ ತಳ್ತಾ ಇದ್ದೀರಾ. ಅಂದ್ರೆ ಆ ದೇಶದ್ರೋಹಿಗಳಿಗೆ ಹೆದರ್ಕೊಂಡು ಸಾಕ್ಷಿಗಳನ್ನ ವಾಪಸ್ ಕೊಟ್ಬಿಡು ಅಂತೀರಾ? ಹೌದು, ಅವನು ಈ ರಾಜ್ಯದ ಗೃಹ ಮಂತ್ರಿ. ಅವನ ಹತ್ರ ಹಣ, ಅಧಿಕಾರ, ಪ್ರಭಾವ ಎಲ್ಲ ಇದೆ. ಅವನ ಎದುರು ಹಾಕೊಂಡು ನಾವ್ ಏನು ಮಾಡಕ್ಕಾಗಲ್ಲ. ನಿಮ್ ಮಗಳ ಪ್ರಶ್ನೆ ಬಂದಾಗ ಇಷ್ಟೊಂದು ಸ್ವಾರ್ಥಿ ಆಗ್ತಿದ್ರಲ್ಲ, ಅದೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ದೇಶಕ್ಕೋಸ್ಕರ ತನ್ನ ಹೆತ್ತ ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆ ಇಟ್ಟು ವೀರ ವೇಷದ ಹೋರಾಡಿ ಹುತಾತ್ಮನಾದ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಲ್ ಕುಡಿಯ ಹಸುಳಿನ ಬೆನ್ನು ಕಟ್ಕೊಂಡು ರಣಭೂಮಿಯಲ್ಲಿ ರಣಚಂಡಿತರ ಹೋರಾಡಿ ವೀರ ಮರಣವನ್ನಪ್ಪಿದಳು. ಅಂತ ಸಾವಿರಾರು ಜನರ ಬಲಿದಾನದಿಂದ ಸ್ವತಂತ್ರಗೊಂಡ ನಾಡಮ್ಮ ನಮ್ಮ ದೇಶ. ಅವ್ರ ಋಣನೆಲ್ಲ ತೀರಿಸ್ಬೇಕು ಅಂತ ನಿಮ್ಗೆ ಅನ್ಸದೆಯಲ್ವಾ? ದೇಶಕ್ಕೋಸ್ಕರ ನಮ್ಮ ಸೈನಿಕರು ಹಗಲು ರಾತ್ರಿ ಗಡಿಯಲ್ಲಿ ರಕ್ತ ಸುರಿಸ್ತಾ ಇದ್ರೆ ನೀವು ದೇಶ ಹೋದ್ರೆ ಹೋಗ್ಲಿ, ನನ್ ಮನೆ ಉಳಿಲಿ ಅಂತಿರಲ್ಲ. ನಿಮ್ಮಂತ ನಿರ್ಲಕ್ಷ್ಯದಿಂದಲೇ ವಾಸೀಂನಂತ ವಿದೇಶಿ ಏಜೆಂಟು ಇಲ್ಲಿ ಗೃಹ ಮಂತ್ರಿ ಆಗಿದ್ದಾರೆ, ನಾಳೆ ಪ್ರಧಾನಮಂತ್ರಿನೂ ಆಗ್ತಾನೆ. ಈ ದೇಶನ ವಿದೇಶಿಗೆ ಮಾರ್ತಾನೆ, ಮತ್ತೆ ನಾವು ಗುಲಾಮಗಿರಿ ಸಿಕ್ಕಾಕೋತೀವಿ. ಒಬ್ಬ ಒಬ್ಬ ಸೈನಿಕನ ಹೆಂಡತಿಯಾಗಿ ನೀವದಕ್ಕೆ ಅವಕಾಶ ಕೊಡಬಾರದು. ನಿಜಾಮುದ್ದೀನ್ ಭಾಯ್ ಎಂತವ್ರು! ಶತಮಾನಗಳ ದಾಸ್ಯದಿಂದ ಭಾರತ ಮಾತೆಯನ್ನು ಬಿಡುಗಡೆಗೊಳಿಸಿದ ಬ್ರಿಟಿಷರು ಅಖಂಡ ಭಾರತವನ್ನು ಸೀಳಿ ಅಣ್ಣ ತಮ್ಮಂದಿರಂತಿದ್ದ ಹಿಂದೂ ಮುಸಲ್ಮಾನರ ಮಧ್ಯೆ ಬಿತ್ತಿದ ದ್ವೇಷದ ಬೀಜ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಭೀಕರ ರಕ್ತಪಾತಕ್ಕೆ ನಾಂದಿ ಹಾಡಿತು. ಕಾಶ್ಮೀರದ ನೆಪದಲ್ಲಿ ಎರಡು ಬಾರಿ ಘೋರ ಯುದ್ಧ, ಮಾನವತೆಯ ಮಾರಣ ಹೋಮ. 1965 ಯುದ್ಧದಲ್ಲಿ ಸೋತು ಸುಣ್ಣವಾದರೂ ಪಾಠ ಕಲಿಯದ ಪಾಕಿಸ್ತಾನದ ಮೂರ್ಖ ರಾಜಕಾರಣಿಗಳು ಹಾಗೂ ಧರ್ಮಾಂಧರಿಂದ 1972 ಮತ್ತೊಂದು ಯುದ್ಧ. ಈ ಯುದ್ಧದಲ್ಲೂ ಸಾವಿರಾರು ಸೈನಿಕರ, ಮುಗ್ಧ ನಾಗರಿಕರ ಸಾವು ನೋವು. ಎಷ್ಟೋ ಸೈನಿಕರ ಹೆಂಡತಿಯರು ವಿಧವೆಯರಾದರು, ಮಕ್ಕಳು ತಬ್ಬಲಿಗಳಾದರು. ಪಾಕಿಸ್ತಾನಿ ಸೈನಿಕರ ಕ್ರೌರ್ಯಕ್ಕೆ ಬಲಿಯಾಗಿ ಅಸಂಖ್ಯಾತ ಹೆಣ್ಣು ಮಕ್ಕಳು ಮಾನ ಪ್ರಾಣಗಳೆರಡನ್ನೂ ಕಳೆದುಕೊಂಡು ನರಿನಾಯಿಗಳಿಗೆ ಆಹಾರವಾದರು. ಈ ಯುದ್ಧದಲ್ಲೂ ಕೂಡ ಪಾಕಿಸ್ತಾನ ಸೋತು ಮಣ್ಣು ಮುಕ್ಕಿತು, ಭಾರತ ಗೆದ್ದು ಸಂಭ್ರಮಿಸಿತು. ಎರಡೂ ದೇಶಗಳ ಶಾಂತಿ ಮಾತುಕತೆಯಲ್ಲಿ ಇನ್ನು ಮುಂದೆ ಪರಸ್ಪರ ದ್ವೇಷವನ್ನು ಮರೆತು ಸ್ನೇಹದಿಂದ ಇರಬೇಕು ಅನ್ನೋ ಮಹತ್ವದ ಒಪ್ಪಂದವಾಯಿತು. ಅಂತೆಯೇ ಭಾರತ ಯುದ್ಧದಲ್ಲಿ ಗೆದ್ದ ಪಾಕಿಸ್ತಾನದ ನೆಲವನ್ನು ಹಿಂತಿರುಗಿಸಬೇಕು ಮತ್ತು ಎರಡೂ ದೇಶಗಳು ಸೆರೆ ಹಿಡಿದಿರುವ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬರಲಾಯಿತು. ಕೊಟ್ಟ ಮಾತಿಗೆ ತಪ್ಪದೆ ನುಡಿದಂತೆ ನಡೆಯಿತು ಭಾರತ. ಆದರೆ ಪಾಕಿಸ್ತಾನ ಇಲ್ಲೂ ಭಾರತದ ನಂಬಿಕೆಗೆ ದ್ರೋಹ ಬಗೆದು ಬೆನ್ನಿಗೆ ಚೂರಿ ಹಾಕಿತು. ಭಾರತದ ಎಷ್ಟೋ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡದೆ ತನ್ನ ಜೈಲಿನಲ್ಲೇ ಇಟ್ಟುಕೊಂಡು ಚಿತ್ರಹಿಂಸೆ ನೀಡಿತು. ಪಾಕಿಸ್ತಾನದ ಜೈಲಿನಲ್ಲಿ ಕೊಳೆಯುತ್ತಿರುವ ಸಾವಿರಾರು ದೇಶಭಕ್ತ ಸೇನಾನಿಗಳನ್ನು ನಮ್ಮ ದೇಶ, ನಮ್ಮ ನಾಯಕರು, ನಮ್ಮ ಜನ ಮರೆತೇ ಹೋದರು. ವಸೀಂ, ಕೈಸೆ ಲಗಾ ತುಮೇ ಹಮಾರೇ ಪಾಕಿಸ್ತಾನ ಕಾ ಜೇಲ್. ನೀರು, ಪಾನಿ, ಪಾನಿ. ಯಾಹೋ!
नीरु पानी चाहिए तुम्हें, हिंदुस्तान हमारा खून पी रहा है, तुम्हें पानी चाहिए। या अल्लाह निजामुद्दीन, क्या दुआ की तुमने? मैं अल्लाह से ये दुआ किया कि जो लोग मजहब के नाम से लोगों का जिंदगी बर्बाद कर रहा है उन्हें अच्छी नसीहत दो। कौन है वो मजहबी? आप ही लोग। बेवकूफ, तू शर्म नहीं आती हमें मजहबी कहते हुए? हम मजहब के सिपाही हैं, सच्चे मुसलमान। सच्चा मुसलमान सबसे प्यार करने वाला अल्लाह का बंदा होता है। जब तुम अच्छे इंसान नहीं बन सकते, मुसलमान कैसे बन सकते हो? बदमाश! सुभाष, हिंदुस्तान का सबसे खतरनाक फौजी, क्या हुआ तुम्हें? एक मुसलमान दूसरे मुसलमान को मार रहा है, तुम्हें किस बात की तकलीफ हो रही है? हाय, तुम्हारे लिए वो सिर्फ एक मुसलमान है, लेकिन मेरे लिए अपना बड़ा भाई है। अगर बड़ा भाई को दर्द होता है, छोटा भाई चुप नहीं रहता, समझे? भाई, कि तुम नहीं जानते वो किस मजहब का है और तुम किस मजहब के हो? मजहब? तुम्हारा मुल्क मजहब के आधार पर चलता है, लेकिन हमारा मुल्क सभी मजहबों को एक साथ लेकर चलता है। आप लोग मजहब की मशाल से लड़ते हो, लेकिन हम लोग सभी मजहबों को इकट्ठा करके एक ही झंडे के नीचे प्यार से वंदे मातरम गाते हैं। आज पाकिस्तान अपने ही ग्लोर से दो टुकड़े बनकर रह गया है और कल टुकड़े टुकड़े हो जाएगा। अच्छा, सच्चा मारो इन सब हरामजादों को। ಎದೆಗೆ ಕುಂದಿನ ಮಳೆಯ ರುಚಿಯನ್ನು ತೋರಲೆಂದು ಬಂದವರು, ಕಹಿಯ ಜೋಡೆಯ ಇಟ್ಟಿಗೆಗೆ ದೇಹವನ್ನೇ ಕತ್ತರಿಸಿ ಕೊಡುವವರು, ಹಿಮದ ಬಸಿರಲು ಬೆಂಕಿಯ ಉಂಡೆಯಂತೆ ಉರುಳುತ್ತ ಕಾಯುವವರು, ನಮ್ಮ ನಾಡಿನ ಗುಟ್ಟುಗಳ ನಮ್ಮಿ ಬುದ್ಧಿಗೂ ತಿಳದವರು, ಸೈನ್ಯದ ಕಣ್ಣುಗಳು ರಾಷ್ಟ್ರದ ಹೆಪ್ಪೆಗಳು, ನಮಗೆ ಸ್ಫೂರ್ತಿ ನಮ್ಮ ಇಂಡಿಯಾ, ನಮ್ಮ ಇಂಡಿಯಾ, ನಮ್ಮ ಇಂಡಿಯಾ, ಎದೆಗೆ ಗುಂಡಿನ ಮಳೆಯ ರುಚಿಯನ್ನು ತೋರಲೆಂದು ಬಂದವರು, ಕವಿಯ ಗೋಡೆಯ ಇಟ್ಟಿಗೆಗೆ ದೇಹವನ್ನೇ ಕತ್ತರಿಸಿ ಕೊಡುವವರು, आंखों में देखते हैं, इसे खाना पानी कुछ भी मत देना। जी साहब। ದಯವಿಟ್ಟು ಬೇಡ ಬಸಂತಿ, ಈ ಸೂಜಿ ಕಂಡ್ರೆ ನಂಗಾಗಲ್ಲ, ಬಿಟ್ಬಿಡು. ರಟ್ಟೆ ಗಾತ್ರದ ಮೀಸೆ ಬಿಟ್ಕೊಂಡು ಕೂತು ಗಾತ್ರದ ಸೂಜಿ ಗಂಜ್ಕತ್ತಿದ್ಯಲ್ಲ, ನೀನ್ ಯಾವ ಸಿಮೆ ಗಂಡ್ಸು ಭಾವ? ಸೂಜಿ ವಿಷಯದಲ್ಲಿ ಏನ್ ತಿಳ್ಕೊಂಡ್ರು ಪರವಾಗಿಲ್ಲ, ನಾನ್ ಬಿಟ್ಬಿಡು. ಅಯ್ಯೋ, ಇಂಥವನ್ನ ಮದ್ವೆ ಮಾಡ್ಕೊಂಡು ಅದೆಂಗೆ ಸಂಸಾರ ಮಾಡ್ತೀಯಾ?
ಹೋಯ್ತು, ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನೋಡು ನೋಡು, ನಿಂಗೋಸ್ಕರ ನಾನು ಹೆಂಗ್ ಅಚ್ಚೆ ಹಾಕಿಸ್ಕೊಂಡಿದ್ದೀನಿ, ನಂಗೋಸ್ಕರ ನೀನ್ ಹಾಕಿಸ್ಕೋಬಾರ್ದ? ಅಯ್ಯೋ ಪೆದ್ದು, ನೀ ನನ್ ಹೆಸರನ್ನ ಕೈ ಮೇಲೆ ಮಾತ್ರ ಅಚ್ಚೆ ಹಾಕಿಸ್ಕೊಂಡಿದ್ಯಾ, ಆದ್ರೆ ನಾನು ನಿನ್ನ ನನ್ನ ಎದೆ ಒಳಗೆ ಅಚ್ಚಾಕಿಸ್ಕೊಂಡಿದ್ದೀನಿ. ಗೊತ್ತು, ಆದ್ರೆ ನಾವು ಸತ್ತಾಗ ಯಾರು ನಮ್ ಜೊತೆ ಬರಲ್ವಂತೆ ಭಾವ, ಈ ಅಚ್ಚೆ ಹಾಕಿಸ್ಕೊಂಡ್ರೆ ಮಾತ್ರ ಬರ್ತಾರಂತೆ. ಮುಂದಿನ ಜನ್ಮದಲ್ಲೂ ನೀ ನನ್ ಜೊತೆ ಬರೋದಾದ್ರೆ ಖಂಡಿತ ಹಾಕಿಸ್ಕೋತೀನಿ ಕಣೆ. ಯಂಕನ ಕಣಿ ಕಣಿ ಮಂಕನ ಕಣಿ ಕಣಿ ಕಂಕನ ಕಣಿ ಕಣಿ ಇಂಕನ ಕಣಿ ಕಣಿ ಇಲ್ಲದ ಉಪ್ಪರಿಗೆ ಒಲ್ಲೆ ಒಲ್ಲೆಯನು, ಗೌರವವಿಲ್ಲದ ಕತ್ತುಗೆಯ ಒಲ್ಲೆ ಒಲ್ಲೆಯನು, ಮಿಚ್ಚೋ ನಾರಿ ಇಚ್ಚಯ್ಯ ಚುಚ್ಚೋ ಸೂಜಿ ಅಚ್ಚಯ್ಯ, ಓ ಎಸ್ ಎನ್ ನೋ ಬಿರಾಯ, ಓ ಎಸ್ ಎನ್ ನೋ ಬಿರಾಯ. ಕರುನಾಡಿನ ಕೊರವಂಜಿ ಮಾತಾದವ ಪರಂಜಿ, ಕರುನಾಡಿನ ಕೊರವಂಜಿ ಮಾತಾದವ ಪರಂಜಿ, ಬಾಳೆ ಕಣ್ಣ ಮುಚ್ಚೆ ಸಂಗಾತಿ, ಹಚರಾಮರಹಿ ಹಚ್ಚೆ ಸಂಗಾತಿ, ಬೀದಿಗೆ ಡಂಕು ಡಂಕು ಚಂದಿರ ಅಂಕು ಡಂಕು ಬೆಳಕು, ಕರುನಾಡಿನ ಕೊರವಂಜಿ ಮಾತಾದವ ಪರಂಜಿ. ಕಡಲಾಯಿ ಮುತ್ತು ಸ್ವಾತಿ ಮುತ್ತಿಗೆ ಇಲ್ಲಿ ಸೂತ್ರದ ಯೋಗ ಸಾರಿತ್ತು, ಕಬ್ಬಿನ ಜಲ್ಲೆ ಡೊಕ್ಕು ಡೊಂಕು ಎಲ್ಲದ ಸಿಹಿಯು ಡೊಂಕೇನು, ಅದರ ಅದರ ಡೊಕ್ಕು ಡೊಂಕು ಮುತ್ತಿನ ಮಧುರ ಡೊಂಕೇನು. ಕರುನಾಡಿನ ಪರವಂಚಿ ಮಾತಾದವ ಪರಂಜಿ, ಕರುನಾಡಿನ ಪರವಂಜಿ ಮಾತಾದವ ಪರಂಜಿ, ಬಾಳೆ ಕಣ್ಣ ಮುಚ್ಚೆ ಸಂಗಾತಿ, ಅಚರಾಮರಹಿ ಹಚ್ಚೆ ಸಂಗಾತಿ, ಉಪ್ಪು ಡಂಕು ಡಂಕು ರೆಪ್ಪೆ ಅಂಕು ಡಂಕು ನೋಟ, ನಾವು ಸೇರಲು ಸಾಕ್ಷಿ ಅಚ್ಚೆ, ಜೀವನ ರಾಗ ಡುಂಕು ಡೊಂಕು ರಾಗದ ಇಂಪು ಡೊಂಕೇನು, ಜೀವನ ಆಸೆ ಡುಂಕು ಡೊಂಕು ಆಸೆ ಎಲೆಗಳು ಡೊಂಕೇನು. ಕರುನಾಡಿನ ಕೊರವಂಜಿ ಮಾತಾದವ ಪರಂಜಿ, ಕರುನಾಡಿನ ಕೊರವಂಜಿ ಮಾತಾದವ ಪರಂಜಿ, ಹಾ
जो धोखा किया है उसे हम हरगिज नहीं भुला सकते, कतई नहीं भुला सकते। हिंदुस्तान हमारा बरसों से दुश्मन रहा है। जब जनरल नियाजी ने हार मानकर जनरल अरोड़ा के सामने अपने आप को हवाले कर दिया, उस वक्त उनकी आंखों में जो आंसू थे, वही आंसू मुझे हर पाकिस्तानी की आंखों में आज भी नजर आ रहे हैं। उन सोलुगळ मेले सोलुंडरु ಭಾರತದ ಬಗ್ಗೆ ದೇಶದ ಕೆಂಡವನ್ನು ಸೆರಗಲ್ಲೆ ಕಟ್ಟಿಕೊಂಡು ಸಾಗಿ ಬಂತು ಪಾಕಿಸ್ತಾನ. 1972 ರ ಯುದ್ಧದಲ್ಲಿ ಸೋತ ಪಾಕಿಸ್ತಾನಿ ಜನರಲ್ ನಿಯಾಜಿ ಗೆದ್ದ ಭಾರತೀಯ ಜನರಲ್ ಮಾಣಿಕ್ ಶಾಗೆ ತನ್ನ ಪದಕಗಳನ್ನು ಒಪ್ಪಿಸುವಾಗ ಸುರಿಸಿದ ಒಂದೊಂದು ಹನಿ ಕಣ್ಣೀರಿಗೂ ಪ್ರತೀಕಾರವಾಗಿ ಅಖಂಡ ಭಾರತವನ್ನು ಚಿತ್ರ ಚಿತ್ರಗೊಳಿಸುವ ಕನಸು ಕಂಡಿದೆ. ಕೈಸೆ ಸರ್ವಧರ್ಮಗಳ ಸಾಮರಸ್ಯದಿಂದ ಬಂಡೆಯಂತೆ ಬಲಿಷ್ಠವಾಗಿರುವ ಭಾರತವನ್ನು ಕನ್ನ ಕೊರೆದು ಬಾಂಬಿಟ್ಟು ಸಿಡಿಸಬೇಕು. ಅದಕ್ಕೆ ತಮ್ಮ ವಶದಲ್ಲಿರುವ ಭಾರತೀಯ ಮುಸ್ಲಿಂ ಯುದ್ಧ ಕೈದಿಗಳಲ್ಲಿ ಧರ್ಮಾಂಧತೆಯ ಕಿಚ್ಚಬ್ಬಿಸಿ ಹಿಂದೂಗಳಿಗೆ ಹಣದ ಆಮಿಷವಡ್ಡಿ ಭಾರತದಲ್ಲಿ ದೇಶದ್ರೋಹಿ ಕೃತ್ಯಗಳನ್ನು ನಡೆಸುವ ಕುತಂತ್ರವನ್ನು ವಿವರಿಸುತ್ತಾನೆ ಹಿರಿಯ ಸೇನಾಧಿಕಾರಿ. ನಿಜಾಮುದ್ದೀನ್ ಭಾಯ್, ನೀವು ಧರ್ಮನ ಬಿಟ್ಟರು ಧರ್ಮ ನಿಮ್ಮನ್ನ ಬಿಡೋದಿಲ್ಲ. ನಾವು ದೊಡ್ಡ ದೇಶದಲ್ಲಿ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ನೀವಲ್ಲಿ ಮಲತಾಯಿ ಮಕ್ಕಳು ಅನ್ನೋದನ್ನ ಮರಿಬೇಡಿ. ನಿಮ್ಮನ್ನ ಆ ಜನ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ. ನಿಮ್ಮ ಅತಂತ್ರ ಪಾಕಿಸ್ತಾನಕ್ಕಿಂತ ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇರೋದು ನೀವು. ಹಾಗಾದ್ರೆ ನಮ್ ನೆಮ್ಮದಿ ಹಾಳಾಗಿದ್ದು ಯಾರಿಂದ? ಆ ದೇಶದ ಮೇಲೆ ನಮ್ಗೆ ಹಕ್ಕಿದೆ ಅಂತ ನಾವು ಭಾಗ ಕೇಳಿದೆ ತಪ್ಪ? ಭಿಕ್ಷೆ ಭಿಕ್ಷೆ ಅಂತ ತುಂಡು ಭೂಮಿ ಕೊಟ್ಟರು, ಚಿರ ಕಾದ್ ಬಿಸಾಕಿದ್ರು, ಮುಸಲ್ಮಾನರ ಆಸ್ತಿ ಕಿತ್ಕೊಂಡು ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು. ಜೀವ ಉಳಿದ್ರೆ ಸಾಕು ಅಂತ ನಮ್ಮವರೆಲ್ಲ ರೈಲ್ ಹತ್ತಿ ಇಲ್ಲಿಗೆ ಬಂದ್ರು. ನೀವಿಲ್ಲಿದ್ದ ಹಿಂದೂಗಳನ್ನ ನೆಮ್ಮದಿಯ ಕಳಿಸಿದ್ರೆ ಅವರು ನಿಮ್ಮನ್ನ ನೆಮ್ಮದಿಯ ಕಳಿಸ್ತಾ ಇದ್ರು. ಅವ್ರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರಿ, ಅವ್ರ ದೇವಸ್ಥಾನಗಳನ್ನು ಒಡೆದ್ರಿ. ತಪ್ಪು ಇಬ್ಬರಲ್ಲೂ ಇದೆ. ಏನಾಗಿದೆ ಇವರಿಗೆ? ನಿಜಾಮ್ ಭಾಯ್, ಆ ಅಪವಿತ್ರ ಭಾರತದಲ್ಲಿ ನೀವು ಧರ್ಮನ ಮರೆತು ಬಿಟ್ಟಿದ್ದೀರಾ. ಯುದ್ಧದಲ್ಲಿ ನೀವು ನಿಮ್ಮ ಭಾಯಿಗಳನ್ನ ಕೊಂದ್ರಿ. ದಿಗ ಭಾಯ್, ನಿಮಗೆ ಮೋಕ್ಷ ಸಿಗಲ್ಲ, ಮೋಕ್ಷ ಸಿಗಲ್ಲ. ಯಾ ಅಲ್ಲಾ, ಇಂಥ ಧರ್ಮ ಅಂದ್ರಿಗೆ ಒಳ್ಳೆ ಬುದ್ಧಿ ಕೊಡು. ಏನ್ ಹಾಗ್ ನೋಡ್ತಾ ಇದ್ದೀರಾ? ಯುದ್ಧ ಭೂಮಿಯಲ್ಲಿ ನಾವು ಕೊಟ್ಟ ಏಟುಗಳು ನೆನಪಾಗ್ತಾ ಇದೆಯಾ? ಇಲ್ಲ, ಅಲ್ಲಿ ತೋರ್ಸಕ್ಕಾಗ್ದಿರೋ ಪೌರುಷನ ನಮ್ಮ ಕೈಗಳಿಗೆ ಬೇಡಿ ಹಾಕಿ ಇಲ್ಲಿ ಹೇಗ್ ತೋರಿಸ್ಬೇಕು ಅಂತ ಯೋಚಿಸ್ತಿದ್ರ? ಇನ್ನು ನಿನ್ನ ಪೌರುಷ ಅಡಗಿಲ್ಲ. ಭಾರತೀಯ ಸಿಂಹಗಳಿಗೆ ಗರ್ಜಿಸೋದ್ ಗೊತ್ತೇ ಹೊರತು ನಿಮ್ಮ ಹಲ್ಗಿಂಜೋಗ್ ಗೊತ್ತಿಲ್ಲ. ಈ ಕೊಬ್ಬು ಕರಾಗ್ಲಿ ಅಂತಾನೆ ನಿಮ್ಮನ್ನ ಈ ಬೋನಲ್ಲಿ ಹಾಕಿರೋದು. ಸಿಂಹ ಬೋನಲ್ಲೇ ಇರ್ಲಿ ಬಯಲಲ್ಲೇ ಇರ್ಲಿ, ಅದ್ರ ಪೌರುಷ ಅಡಗಲ್ಲ, ಬಿಟ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ತುಕಡ ತುಕಡ ಮಾಡಿ ಸಾಯಿಸ್ತೀವಿ. ಸಾವು ಯೋಧನಿಗೆ ವೀರ ಮರಣ, ಅದು ನಿಮಗೆ ನಮ್ಗೆ ನಿನ್ನ ಸಾವೇ ಆಹಾರ. ಹಸಿದಿರೋ ಪಾಕಿಸ್ತಾನಿ ನಾಯಿ ನರಿ ಕಾಗೆಗಳಿಗೆ ಬಿರಿಯಾನಿ ತುಂಡು. ನಮ್ಮನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಮ್ಮ ಜನ ನಿಮ್ಮನ್ನ ಇಸ್ಲಾಮಾಬಾದ್ಗೂ ಓಡಿಸ್ಕೊಂಡ್ಬಂದು ಟುಕಡ ಟುಕಡ ಮಾಡ್ತಾರೆ. ಬರ್ಲಿ, ಅಲ್ಲಿವರೆಗೂ ನಾವು ಕಡಲೆಕಾಯಿ ತಿಂತ ಇರ್ತೀವಿ. साहब बुला रहा है, चलो। ವಸೀಂ, ನೀನೊಬ್ಬ ಮುಸಲ್ಮಾನ್ ಆಗಿ ಹಿಂದೂಸ್ತಾನದ ಸೈನ್ಯದಲ್ಲಿ ಕೆಲಸ ಮಾಡೋದಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನು ಒಂದು ಕಾಲದಲ್ಲಿ
ಅದೇ ಹಿಂದೂಸ್ತಾನದಲ್ಲಿ ಇದ್ದೆ ಅನ್ನೋದನ್ನ ಮರಿಬೇಡ. ಹಾ ಇದ್ದೆ, ನಾನು ಕರ್ನಾಟಕದವನೆ. ಹಿಂದೂಸ್ತಾನ ಪಾಕಿಸ್ತಾನ ಭಾಗ ಆದಾಗ ಆ ಜನ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡ್ಲಿಲ್ಲ, ನಮ್ಗೆಲ್ಲ ಹಿಂಸೆ ಕೊಟ್ರು. ನಮ್ಮಪ್ಪ ನಮ್ಮನ್ನ ಕರ್ಕೊಂಡು ಪಾಕಿಸ್ತಾನಕ್ಕೆ ಬಂದ್ರು. ಇಲ್ಲಿ ಅದು ನೆಮ್ಮದಿಯಾಗಿರೋಣ ಅಂದ್ರೆ ಆ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನದ ವಿಷಯದಲ್ಲಿ ತಲೆ ಹಾಕ್ತಾ ಇದೆ. ಅದಕ್ಕೆ ಕಾರಣ ನೀವು. ಏನ್ ಮಾಡಿದೆ ಪಾಕಿಸ್ತಾನ? ಅದೇ ಹಿಂದೂಸ್ತಾನ ಭಾಗ ಕೊಡಬೇಕಾದ್ರೆ ಮೋಸ, ಕಾಶ್ಮೀರದ ವಿಷಯದಲ್ಲಿ ಮೋಸ, ಒಂದಾಗಿದ್ದ ನಮ್ಮನ್ನ ಹೊಡೆದು ಬಾಂಗ್ಲಾ ಪಾಕಿಸ್ತಾನ ಮಾಡಿದ್ದು ದೊಡ್ಡ ಮೋಸ. ಈ ನಿಮ್ಮ ಬಾಯಿಗಳ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದಿರ ನೀವು? ಎಷ್ಟೈತೆ ನಿನ್ನ ಪರಿವಾರ? 60 ಕೋಟಿ. ಅವರು ಕೇಳಿದ್ದು ನಿನ್ನ ದೇಶದ್ದು ಜನಸಂಖ್ಯೆ ಅಲ್ಲ, ನಿನ್ನ ಪರಿವಾರ ಮತ್ಲಬ್ ತಂದೆ ತಾಯಿ ಅಣ್ಣ ತಂಗಿ ಹೆಂಡತಿ ಮಕ್ಕಳು. ನಮಗೆ ತಾಯಿ ಬೇರೆ ಅಲ್ಲ, ತಾಯಿ ನಾಡು ಬೇರೆ ಅಲ್ಲ. ಅದ್ ಸರಿ, ನಮ್ಮ ಪರಿವಾರದ ಸಂಖ್ಯೆ ನಿನಗೆ ಯಾಕೆ? ಅಗರ್ ಆಪ್ ಹಮ್ಸೆ ಹಾತ್ ಮಿಲಾ ಲೇಂಗೆ ತೋ ಆಪ್ ಔರ್ ಆಪ್ಕಿ ಆನೆ ವಾಲಿ ಸಾರಿ ಪುಶ್ತೆ ಜಿಂದಗಿ ಭರ ಐಶ್ ಆರಾಮ್ ಸೆ ಗುಜರ್ ಬಸರ್ ಕರ್ ಸಕೆ ಇತ್ನಿ ಧನ್ ದೌಲತ್ ಸೆ ಹಮ್ ತುಮೆ ನವಾಜ್ ದೇಂಗೆ. ಎಷ್ಟಿದೆ ನಿನ್ನ ಪರಿವಾರ? ಮೈ ಮೇರಿ ಬೀವಿ ಔರ್ ಮೇರೆ ಬಚ್ಚೆ. ಇದೆ ಇದೆ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಪ್ರತಿಯೊಬ್ಬ ಭಾರತೀಯನು ನಿನ್ನ ಕುಟುಂಬ ಅಂದ್ರೆ ಅಖಂಡ ಭಾರತ ಅಂತಾನೆ. ನಾನ್ ಕೇಳಿದ್ದು ನಿನ್ನ ದೇಶದ ಜನಸಂಖ್ಯೆನ. 9 ಕ್ರೋಡ್ 9 ಕೋಟಿ. ಬರೀ 9 ಕೋಟಿ ಜನಕ್ಕೆ ಒಂದು ತನ್ನ ನೀಡೋ ಯೋಗ್ಯತೆ ಇಲ್ದಿರೋ ನಿಮಗೆ ನನ್ನ 60 ಕೋಟಿ ಜನಕ್ಕೆ ನೀವೇನ್ ಕೊಡ್ತಿರೋ? ಹಸ್ತಿರೋ ಹೊಟ್ಟೆಗಳಿಗೆ ತು ತನ್ನ ನೀಡೋ ಬದಲು ಧರ್ಮಾಂಧತೆಯ ವಿಷ ಉಣಿಸ್ತಾ ಇದ್ದೀರಲ್ಲ, ಈ ತಾಯಿ ಗಂಡರ ಬುದ್ಧಿ ನಿಮಗೆಲ್ಲಿಂದ ಬಂತಿರೋ? ಬದ್ಮಾಶ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ಬೋಲೋ ಬೋಲೋ ಪಾಕಿಸ್ತಾನ್ ಜಿಂದಾಬಾದ್. Jai Hind! Jai Hind! Jai Hind! Jai Hind!
जय हिंद 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 निजाम, आप मुसलमान हो, ये कुत्ते हिंदुस्तानी हैं। आप हमारे दोस्त हो, हमारे मजहब का हो, अब बोलो बोलो, आप हमारे जिहाद को मानते हो या नहीं? नन गन्ना कोटित हिंदुस्तान, नन आश्रय कोटित हिंदुस्तान, नन केलसा कोटित हिंदुस्तान, देह नन धर्म, देश नन आत्मा, देश कोस्कर प्राण कोर्तीने होर्तु धर्म कोस्कर नन देश न मारकोळल्ल। मजहब के लिए जो कुर्बान देता है वो मुसलमान, वतन के लिए जो मजहब छोड़ता है वो शैतान, ऐसा शैतान को जिंदा नहीं छोड़ना चाहिए। हराम जादे के हरामी अजीम कि तुम भी मरना चाहते हो? नहीं नहीं, मैं आपके साथ हूँ, आपके साथ। शाबाश, सच्चा जिहादी। वसीम वसीम साव हैदरबाड़ा कणो, हैदरबाड़ा नम मैयल्ली हरिता इरोदु 21 दिवस उपवास माड़ी ब्रिटिश विरुद्ध होराडिद भगत सिंगर रक्त। भगत सिंगर रक्त आ रक्ताने, अदे रक्ताने ನನ್ನ ಪಾಕಿಸ್ತಾನಿ ಭಾಯಿಗಳಿಗೆ ಮೋಸ ಮಾಡಿತ್ತು, ಇಂಡಿಯಾ ಈ ದೇಶಕ್ಕೆ ನನ್ನ ಜನಗಳಿಗೆ ಎಂಥ ಮೋಸ ಮಾಡಿದೆ ಅನ್ನೋದು ಇಲ್ಲಿಗೆ ಬಂದ ಮೇಲೆ ನನಗೆ ಅರ್ಥ ಆಯ್ತು। ಇವರೆಲ್ಲ ನನ್ನ ಕಣ್ಣು ತೆರೆಸೋರು, ಇವತ್ತಿನಿಂದ ನನ್ನ ನಿಷ್ಠೆ ಈ ದೇಶಕ್ಕೆ, ನನ್ನ ಧರ್ಮಕ್ಕೆ, ಪವಿತ್ರ ಜಿಹಾದ್ಗೆ। ವಾಸಿಂ ಮೇರಾ ದೋಸ್ತ, ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಧರ್ಮಗಳು ಹುಟ್ಟಿದ್ದು, ಎಲ್ಲ ಧರ್ಮಗಳ ಸಾರಾನು ಒಂದೇನೆ, ಹಾಲು ಕೊಟ್ಟ ತಾಯಿ ಎದೆ ಚೂರಿ ಹಾಕುವಂತ ಯಾವ ಧರ್ಮನು ಹೇಳಲ್ಲ ವಾಸಿಂ, ಯಾವ ಧರ್ಮನು ಹೇಳಲ್ಲ। ನನ್ನ ಮಾತು ಕೇಳು ವಾಸಿಂ, ಯೇ ಮಜ್ಹಬ್ ಕಾ ಗದ್ದಾರ್ ಹೈ, ಪಾಕಿಸ್ತಾನ ದೇಶ ಕೆ ಗದ್ದಾರೋ ಕೋ ಮಾಫ್ ಕರ್ ಸಕ್ತಾ ಹೈ, ಮಗರ್ ಮಜ್ಹಬ್ ಕೆ ಗದ್ದಾರೋ ಕೋ ಕಭಿ ನಹೀ ಬಖ್ಶತಾ। ಯೇ ಲೋ ಖತಮ್ ಕರ್ ದೋ ಇಸೆ, ಐ ಸೇ ಶೂಟ್ ಹಿಮ್ ಶೂಟ್ ಹಿಮ। ಬೇಡ ವಾಸಿಂ ಬೇಡ, ದೇಶಕ್ಕೆ ದ್ರೋಹ ಮಾಡಬೇಡ, ಈ ಕುತ್ತೆಗಳ ಮಾತು ಕೇಳ್ಕೊಂಡು ನಿಜಾಮ್ ಬಾಯಿನ ಸಾಯಿಸ್ಬೇಡ, ಸಾಯಿಸ್ಬೇಡ। ನನಗೆ ದೇಶ ಸ್ನೇಹಕ್ಕಿಂತ ಧರ್ಮ ಮುಖ್ಯ, ನನ್ನ ಮಾತು ಕೇಳು ಬೇಡ ವಾಸಿಂ। ನಿಜಾಮ್ भाई। सुभाष ये देशद्रोही ना, सुमने बिड़बड़ा, नम देश ना भाई, नम राय ना कापाड़ो। जय हिंद भाई,
भाई, निजम भाई, नन्न कन्ने दरके, नन्न निजम उदन भाई, हैना वाको दरो, नन्न सायक को बिर्थे, बदक को बिर्थे, चित्रे हिमसे कोट्रो, और इष्टे हिमसे कोट्रो, नन्न सायलिला. ಎಷ್ಟೋ ಸಲ ಈ ದೇಹದಿಂದ ಹಾರೋಗ್ತಿದ್ದ ನನ್ನ ಪ್ರಾಣಪಕ್ಷಿನ ಬಲವಂತವಾಗಿ ಹಿಡಿದು ಕಟ್ಟತ್ತೆ. ಯಾಕಂದ್ರೆ ನಾನು ನಿಜಾಂಬಾಯಿನ ಕೊನೆ ಆಸೆ ನೆರವೇರಿಸಬೇಕಾಗಿತ್ತು, ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿತ್ತು, ನನ್ನ ತಾಯ್ನಾಡಿನ ಋಣನ ತೀರಿಸಬೇಕಾಗಿತ್ತು. ಅದಕ್ಕೋಸ್ಕರ ಕಾದೆ ಕಾದೆ 20 ವರ್ಷ ಕಾದೆ. ಕೊನೆಗೂ ನನ್ನ ನಂಬಿಕೆ ನನ್ನ ಮೋಸ ಮಾಡಲಿಲ್ಲ. ನಾನು ನಿರೀಕ್ಷೆ ಮಾಡ್ತಿದ್ದ ಸಮಯ ಬಂದೇ ಬಿಡ್ತು. ಎಲ್ಲಿ ಹುಡುಕ್ತಿರೋ ಅವ್ರು ಸಿಗ್ಲಿಲ್ಲ. ಜೊತೆಗೆ ವಾಸಿ ಮಕ್ರಂ ಸುಳಿವು ಇಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಮನೆ ದೇವರು ಮಂಜುನಾಥನ ಮುಂದೆ ನಿಂತು ನನ್ನ ಗುರಿನ ಈಡೇರಿಸುತ್ತಂದೆ ಅಂತ ಬೇಡ್ಕೊಂಡೆ. ನನ್ನ ಮೋರೆ ಆ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ನೀವು ಪ್ರಜ್ಞೆ ತಂಬಿದ್ದನ್ನ ನೋಡಿದೆ, ಆರೈಕೆ ಮಾಡಿದೆ. ವಸೀಂನಿಂದ ನಿಮಗೆ ಫೋನ್ ಬಂದಾಗ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ ನನ್ನ ಬೇಟೆ ನನ್ನ ಕಣ್ಣು ಮುಂದೆನೇ ಇದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ವಾಸಿಂಗೆ ಸಾಕ್ಷಿಗಳನ್ನ ಕೊಡಕ್ಕೆ ಹೊರಟಿದ್ದ ನಿಮ್ಮನ್ನ ತಡೆದು ಅವನ್ನ ಎದುರಿಸಿದೆ. ಆ ದುಷ್ಟ ಸಂತಾನನ ಸರ್ವನಾಶ ಮಾಡೋವರೆಗೂ ನನಗೆ ಸಾವಿಲ್ಲ, ನಾನ್ ಬದುಕಿರೋವರೆಗೂ ನಿಮಗೂ ಸಾವಿಲ್ಲ. ಇದನ್ನು ಬದಲಾಯಿಸೋದಕ್ಕೆ ಸೃಷ್ಟಿ ಮಾಡಿರೋ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಮತ್ ನೀವ್ ಯಾಕೆ ಕಿರ್ಚಿದ್ದು? ಅದು ನಮ್ದಕ್ಕೆ ಚೆನ್ನಾಗಿ ಗೊತ್ತು. ನೀವು ಆ ಮಿಲಿಟರಿ ಒಂದ್ ಕೈಲಿ ಕುತ್ತಿಗೆ ಉಳಿಸ್ಕೊಂಡ್ರಲ್ಲ, ಅವತ್ತಿಂದ ಹಗಲೊತ್ತೆ ನಿದ್ದೆ ಹೋಗ್ತೀರಾ, ಕೆಟ್ಟ ಕನಸು ಬಿದ್ದು ಆ ಅಂತ ಈ ತರ ಕಿರ್ಚ್ಕೋತೀರಾ. ನೋಡಿ, ಒಂದು ನೀವು ಮಂತ್ರ ಹಾಕ್ಸ್ಕೊಂಡು ತಾಯಿ ತ ಕಟ್ಟಿಸ್ಕೋಬೇಕು, ಇಲ್ಲ ನಮ್ದಕ್ಕೆ ಪಿ ಎ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ವಾಸಿಮಬಾಯಿ ಕುತ್ತಿಗೆ ಉಳಿಸ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಉಳ್ಕಿಲ್ಲ ದೋಸ್ತ್, ಪೂರಾ ಡ್ಯಾಮೇಜ್ ಹೋಗ್ಯಾ, ಸೊ ಎಲ್ಲ ಲಾಕ್ ಆಗ್ಬಿಟ್ಟಿದೆ. ಭಯ್ಯಾನ್, ನಮ್ದಕ್ಕೆ ಈ ಲಾಕ್ ಓಪನ್ ಮಾಡೋರ್ ಪರಿಚಯ ಉಂಟು, ಕರೆಸ್ಬಿಡ್ಲಾ? ಕೌನೇ ರೇ, ಅದೇ ಮಿಲ್ಟ್ರಿ ಅವನು. ತೊಡ ಆಗ್ಯಾವ್ ಬನ್ನಿ ಬನ್ನಿ. ನಾಚಿಕೆ ನಾಚಿಕೆ ಆಗ್ಬೇಕು, ಅಷ್ಟೊಂದು ಜನ ಇದ್ದು ಒಬ್ಬ ಒಬ್ಬನ ಮಟ್ಟ ಹಾಕಕ್ ಆಗ್ಲಿಲ್ಲ ಅಂದ್ರೆ ಏನರ್ಥ?
ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ ಜಯರಾಜ್. ಪಾಕಿಸ್ತಾನಿ ಸೈನಿಕರು ಅವನ ಮೇಲೆ ಟ್ಯಾಂಕರ್ ಒಂದನ್ನು ಬಿಟ್ಟಿಲ್ಲ, ಮಿಕ್ಕೆಲ್ಲ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ. ಬೇರೆ ಯಾರೇ ಹಾಕಿದ್ರು ಆಗ್ಲೇ ಕೊಟಕ್ಕಂತಿದ್ರು. ಆದ್ರೆ ಅವನು ಸಾವನ್ನೇ ಬೇಟೆಯಾಡಿ ಪಾಕಿಸ್ತಾನಿ ಸೈನಿಕರ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂದ್ರೆ ಅವನು ಎಂತ ಪ್ರಚಂಡ ಇರಬೇಕು ಅಂತ ನೀನೆ ತಿಳ್ಕೊ. ಮೊದಲು ನನ್ನ ಕಾಲ್ ತೆಗೆದ, ಆಮೇಲೆ ಕುತ್ತಿಗೆ, ಈಗ ನಿಮ್ಮ ಪ್ರಾಣನ ತೆಗಿತಾನೆ. ವಾಸಿಂಬಾಯ್ ಭಯ ಪಡಬೇಡ, ಅವನು ಸಾವನ್ನ ಬೇಟೆಯಾಡಿರ್ಬೋದು ಆದ್ರೆ ನನ್ನ ಜೀವನ ಬೇಟೆಯಾಡಕ್ಕಾಗಲ್ಲ. ಎಲ್ಲಿ ಆ ಫೋಟೋಸ್, ಎಲ್ಲಿ ಆ ನೆಗೆಟಿವ್ಸ್, ಯಾರೇ ಅವನು, ಯಾರು ಯಮ್ಮನ್ ಕೈಯಿಂದನೇ ನಿನ್ನ ಬಿಡಿಸ್ಕೊಂಡ್ ಬಂದಿರೋ ಆ ಬ್ರಹ್ಮ? ಗೊತ್ತಿಲ್ಲ, ಗೊತ್ತಿಲ್ಲ. ಸಾಹಿತ್ಯ ಸಾಹಿತ್ಯ drop the gun. I said drop the gun. ಅಪ್ಪ, ಅಪ್ಪ,
ಯುದ್ಧದಲ್ಲಿ ಮಿಸ್ ಆಗಿದ್ರಿಂದ ಟೆಲಿಗ್ರಾಮ್ ಬಂತು. ಅದನ್ನು ಓದಿ ಪ್ರಜ್ಞೆ ತಪ್ಪಿ ಮೆಟ್ಲಿಂದ ಬಿದ್ದ್ಬಿಟ್ರು, ತಲೆಗೆ ಪೆಟ್ಟಾಯ್ತು. ಆವತ್ ಕೋಮಕ್ಕೆ ಹೋದವರು ಇವತ್ತವರೆಗೂ ಅದೇ ಸ್ಥಿತಿಯಲ್ಲಿದ್ದಾರೆ. ಅಮ್ಮ ಹುಷಾರಾಗ್ಲಿ ಅಂತ ನಾನು ತೋರಿಸ್ತಿರೋ ಡಾಕ್ಟರ್ ಇಲ್ಲ, ಹರಕೆ ಹೊರದರ ದೇವರಿಲ್ಲ, ಆದರೂ ಏನು ಪ್ರಯೋಜನ ಆಗಲಿಲ್ಲಪ್ಪ. ಯಾಕೆ ಹೀಗೆ ಮಾಡಿದೆ? ಕಂಡ ಇಲ್ದೆ ಇರೋ ಜಗತ್ತು ನಿನಗೂ ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟೆ. ಅಜ್ಜಿ ಆಗಿಸ್ಕೊಂಡ್ರೆ ಸತ್ಮೇಲೂ ಜೊತೆಲೇ ಇರ್ಬೋದು ಅಂತ ಇದಕ್ಕೆ ಹೇಳಿದ್ಯಾ? ನಾನು ಬದುಕಿಲ್ಲ ಅಂತ ತಿಳ್ಕೊಂಡು ದೇಹನ ಇಲ್ಲಿ ಬಿಟ್ಟು ಆತ್ಮನ ಸ್ವರ್ಗಕ್ಕೆ ನನ್ನನ್ನು ಹುಡುಕೋದು ಕಳಿಸಿದ್ಯಾ? ಬಸಂತಿ, ಬಸಂತಿ, ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನು ಏನೋ. ನೀನು ಹೆತ್ತಾಗ ನಿನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ನಿನ್ನ ಹತ್ರ ಇರಲಿಲ್ಲ, ನೀನು ಹತ್ತಾಗ ನಿನ್ನ ಕಣ್ಣೀರು ಓಡಿಸೋದಕ್ಕೆ ನಾನು ಜೊತೆಯಲ್ಲಿರಲಿಲ್ಲ. ಇಲ್ಲ ಬಸಂತಿ, ಇಲ್ಲ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗೋದಿಲ್ಲ. ಬಸಂತಿ, ಬಸಂತಿ ಹಲೋ, ದಯವಿಟ್ಟು ದಯವಿಟ್ಟು ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ. ಹೇಳಿ ಹೇಳಿ ಮೇಲೆ. ಡಾಕ್ಟರ್, ಇವರು ನಮ್ಮ ತಂದೆ. ಗೊತ್ತಾಯ್ತು ಜೀವ, ಆದರೆ ನಿಮ್ಮ ತಾಯಿ ಮೊದಲ ಸೆನ್ಸಿಟಿವ್ ಕೇಸ್, ಡಿಸ್ಟರ್ಬ್ ಆದರೆ ಅವ್ರ ಜೀವಕ್ಕೆ ಅಪಾಯ. ಪ್ಲೀಸ್ ಜೀವ, ಟೇಕ್ ದಮ್ ಔಟ್ ಪ್ಲೀಸ್. ಇಲ್ಲ ಡಾಕ್ಟ್ರೆ, ನಾನೇ ಹೋಗ್ತೇನೆ. ನನ್ನ ಬಸಂತಿ ಜೀವಕ್ಕೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಆ
ಇಡೀ ಜನ್ಮದಲ್ಲಿ ಮತ್ತೆ ನಿಮ್ಮನ್ನ ನೋಡ್ತೀನೋ ಅನ್ನೋ ನಂಬಿಕೆನೆ ಹೊರಟೋಗಿತ್ತು. ನನಗೂ ಅಷ್ಟೇಪ್ಪ, ನೀವು ಬದುಕಿರ್ಬೋದು ಅನ್ನೋ ಆಸೆನೆ ಹೊರಟೋಗಿತ್ತು. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿದಾನೆ. ನನ್ನನ್ನು ಕೈ ಹಿಡಿದಿದ್ದು ದೇವರಲ್ಲಪ್ಪ, ನನ್ನ ದಾದ. ಇವತ್ತಮ್ಮನ ನೀವು ಜೀವಂತವಾಗಿ ನೋಡೋ ಕಾರಣನೇ ಅವರು. ಯಾರಪ್ಪ ಆ ಪುಣ್ಯಾತ್ಮ? ನಾನು ಅವ್ರನ್ನ ನೋಡಬೇಕಲ್ಲ. ಕರ್ಕೊಂಡು ಹೋಗ್ತೀನಪ್ಪ. ಮೊದಲು ನಿಮ್ಮ ಹತ್ರ ಇರೋ ಫೋಟೋಸು ನೆಗೆಟಿವ್ಸು ಕೊಟ್ಬಿಡಿ. ಅದಕ್ಕೂ ಅವ್ರಿಗೂ ಏನು ಸಂಬಂಧ ಗೊತ್ತಿಲ್ಲ. ಯಾಕೆ ಅಂತ ಕೇಳೋ ಅಭ್ಯಾಸನೂ ನನಗಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದಷ್ಟೇ ನನ್ನ ಕೆಲಸ. ಅಂದರೆ ಅವರು ಅಂಡರ್ವರ್ಲ್ಡ್ ಡಾನ್. ಅಂದರೆ ನನ್ನ ಮಗ ಒಬ್ಬ ಸಮಾಜದ್ರೋಹಿನ? ಹೌದು, ಆದರೆ ನಾನಿದನ್ನೆಲ್ಲ ಮಾಡ್ತಿರೋದು ನನಗೋಸ್ಕರ ಅಲ್ಲ, ನಮ್ಮಮ್ಮನಿಗೋಸ್ಕರ. ಇನ್ನೊಂದ್ಸಲ ಅಮ್ಮ ಅಂತ ಹೇಳ್ಬೇಡ. ನಿನ್ನಂತ ಒಬ್ಬ ದುಷ್ಟ ತನ್ನ ಮಗ ಅಂತ ಗೊತ್ತಾದ್ರೆ ನನ್ನ ಬಸಂತಿ ಒಂದು ಕ್ಷಣನು ಬದುಕಿರಲ್ಲ. ಅದಕ್ಕೆ ಅದಕ್ಕೆ ಇರಬೇಕು ಆ ದೇವರು. ಇಷ್ಟು ವರ್ಷ ಆದರೂ ಅವಳಿಗೆ ಪ್ರಜ್ಞೆ ಬರ್ತಾರಾಗಿ ಮಾಡಿದ್ದಾರೆ. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನಿಮಗೆ ಅಸಹ್ಯ ಆಗ್ಬೇಕಾಗಿರೋದು ನನ್ನ ಮುಖ ನೋಡೋದಕ್ಕಲ್ಲ. ನನ್ನ ಈ ಸ್ಥಿತಿ ತಿಳಿದೆಯಲ್ಲ ಆ ಸಮಾಜ, ಅದ್ರ ಮುಖ ನೋಡೋದಕ್ಕೆ. ಸಮಾಜದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಯಾಕಿಲ್ಲ? ನಮ್ಮಮ್ಮ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರಿಸಿದಾಗ ದುಡ್ಡು ಕೊಡೋವರೆಗೂ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳಿದ್ದು ಆ ಸಮಾಜ. ದುಡ್ಡುಗೋಸ್ಕರ ಮನೆಯಲ್ಲ ಜಾಲಾಡಿ ನೀವು ಗಳಿಸಿದ ಪದಕನೆಲ್ಲ ಮಾರಿ ಆ ದುಡ್ಡಿನಿಂದ ಅಮ್ಮನ ಉಳಿಸ್ಬೇಕು ಅಂತ ಹೊರಟಾಗ ಅದನ್ನು ಕಿತ್ಕೊಂಡು ನನ್ನ ಬೀದಿಗೆ ತಳ್ಳಿದ್ದು ಆ ಸಮಾಜ. ಲಕ್ಷ ಲಕ್ಷ ಖರ್ಚು ಮಾಡಿ ಇಲ್ಲಿವರೆಗೂ ನನ್ನ ತಾಯಿನ ಉಳಿಸಿದ್ದು ಆ ಸಮಾಜ ಅಲ್ಲ, ನನ್ನ ದಾದ. ನಾಯಿ ಗಾಂಧಿ ಹತ್ರನೇ ಇರಲಿ ಗೋಡ್ಸೆ ಹತ್ರನೇ ಇರಲಿ ಅದ್ರ ಗುಣ ಒಂದೇ, ನಿಷ್ಠೆ. ನಿಷ್ಠೆ ನೀನು ಮನುಷ್ಯ ಅಂದ್ರೆ ಮನುಷ್ಯರಿಗೆ ನಿಷ್ಠೆ ಇರಬಾರ್ದ? ನಿಷ್ಠೆ ಇರಬೇಕಾದ್ದು ಯೋಗ್ಯರಿಗೆ, ಅಯೋಗ್ಯರಿಗಲ್ಲ. ನನ್ನ ತಾಯಿನೇ ನನ್ನ ಸರ್ವಸ್ವ. ಅವ್ರ ಜೀವನ ಉಳಿಸಿರೋಗಿಂತ ಯೋಗ್ಯರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನನಗೂ ನನ್ನ ತಾಯಿನಾಡೇ ಸರ್ವಸ್ವ. ಅದಕ್ಕೆ ದ್ರೋಹ ಮಾಡೋರು ಯಾರೇ ಆಗಿರಲಿ ನಾನ್ ಸಹಿಸೋದಿಲ್ಲ. ಅಂದ್ರೆ ನೀವು ಆ ಸಾಕ್ಷಿನ ಕೊಡೋದಿಲ್ಲ? ಸಾಕ್ಷಿ ಅಲ್ಲ, ನಿನ್ನ ನಿನ್ ದಾದನ್ನ ಆ ಕಂತ್ರಿ ನಾಯಿ ವಾಸಿಂನ ಜೈಲು ಕಳಿಸೋವರೆಗೂ ನಾನ್ ಬಿಡೋದಿಲ್ಲ. ಅದು ನಿನ್ನಿಂದ ಸಾಧ್ಯ ಅಲ್ಲ. ನಾನ್ ಪಿಸ್ತೂಲ್ ಹಿಡಿದಾಗ ನಿನ್ಗಿನ್ನೂ ಹಾಲಿನ ಬಾಟ್ಲಿ ಹಿಡಿಯಕ್ ಬರ್ತಿರ್ಲಿಲ್ಲ. ನಿಮ್ಮ ಅಪ್ಪನ್ಗೆ ಪಿಸ್ತೂಲ್ ತೋರ್ತೀಯನೋ? ದೇಶಕ್ಕೆ ಆಪತ್ತು. ಆ ದ್ರೋಹಿಗಳು ನಿರ್ನಾಮ ಆಗೋವರೆಗೂ ನೀನ್ ಬೆಳಕು ನೋಡಬಾರ್ದು. ಸಕ್ರಿ ಸಕ್ರಿ
ಅಪ್ಪ ಮಗ ಇಬ್ರು ಸೇರಿ ಮನೆ ಖಾಲಿ ಮಾಡ್ಬಿಟ್ಟು ಗಾಯಬ್ ಆಗ್ಬಿಟ್ಟಲ್ವಾ? ಗಾಯಬ್ ಗಾಯಬ್. ಏನ್ ಹಾಕ್ ನೋಡ್ತಾ ಇದ್ಯಾ? ಕಿಡ್ನಾಪ್, ಫ್ರೂಟಿ, ನೆನ್ಪಿದ್ಯಾ? ನಿನ್ ಪೊಸಿಷನ್ ಅಲ್ಲಿ ನಾನು, ನನ್ ಪೊಸಿಷನ್ ಅಲ್ಲಿ ನೀನು. ಅದಕ್ಕೆ ಮರಿ ಹೇಳೋದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಪ್ರೇಮ
ಸುತ್ತಿಸಿ ಎನಿಸುತ್ತ ಸುಖ ಉಣಿಸುವುದು ಅದಕ್ಕೆ ಕಳ್ಳನ್ ಮಗಂದಿ ಪ್ರೇಮ ಕಳ್ಳನ್ ಮಗಂದಿ ಪ್ರೇಮ ಯಾರು ಅಂತ ಗೊತ್ತೇನ್ರಿ? ಗೊತ್ತು. ನಿಮಗೆ ಹೋಮ್ ಮಿನಿಸ್ಟರ್, ನನಗೆ ಇವನೊಬ್ಬ ಕ್ರಿಮಿನಲ್, ದೇಶದ್ರೋಹಿ, ಟೆರರಿಸ್ಟ್ ಲೀಡರ್. ಸರಿ ಸರಿ, ಕಂಪ್ಲೇಂಟ್ ಕೊಟ್ಟು ಹೋಗಿ, ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಅಲ್ಲ, FIR ಫೈಲ್ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಕ್ಕೆ ನಾನಲ್ಲ, ಕಮಿಷನರ್ ಕೂಡ ಒಪ್ಪಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರ ಮಂತ್ರಿ ಅಂದ್ರೆ ಈ ದೇಶದಲ್ಲಿ ಮಂತ್ರಿಗೆ ಬೇರೆ, ಮಾಮೂಲಿ ಮಂತ್ರಿಗೆ ಬೇರೆ ಕಾನೂನು ಇದೆಯಾ? ಕಾನೂನ ರಕ್ಷಣೆ ಮಾಡೋ ನೀವೇ ಅದನ್ನ ಧಿಕ್ಕರಿಸ್ತಾರೆ, ಬೇರೆ ಯಾರು ಅದನ್ನ ರಕ್ಷಣೆ ಮಾಡ್ತಾರೆ? ಅದನ್ನ ರಕ್ಷಣೆ ಮಾಡಕ್ ಹೋಗಿ ನನ್ನ ಬುಡಕ್ ಬಂದ್ರೆ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ? ಮೈ ಮೇಲೆ ಕಾಕಿ ಹಾಕೊಂಡು ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಪೊಲೀಸ್ ಅಂದ್ರೆ ಪ್ರಿನ್ಸ್ ಆಫ್ ರೂಲ್. ಕೊಲ್ಲಕ್ಕೂ ರೆಡಿ ಇರಬೇಕು, ಸಾಯಕ್ಕೂ ರೆಡಿ ಇರಬೇಕು. ನಿಮ್ಮಂತ ಪೊಲೀಸು ಡಿಪಾರ್ಟ್ಮೆಂಟ್ಗೆ ಅವಮಾನ. ಶಟ್ ಅಪ್! ನನ್ ಡ್ಯೂಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ. ಏ ಹೇಳು, ನೋಡ್ತಾ ಇದ್ರ ಒಳಗೆ ಬದಲಾಯಿಸಬಹುದು, ಆದ್ರೆ ಬೇಟೆನ ಬದಲಾಯಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀನೇ ಹೇಗ್ ಬಂದು ನನ್ನ ಬಲೆಗೆ ಬಿದ್ದೆ ನೋಡಿದ್ಯಾ? ಅಲ್ಲ, ಪಾಕಿಸ್ತಾನ್ ಜೈಲಿಂದ ತಪ್ಪಿಸ್ಕೊಂಡು ಬಂದು ನೀನು ಕಿಸ್ತಿದ್ದಾದ್ರೂ ಏನು, ಅಲ್ಲೇ ಇದ್ದಿದ್ರೆ ಪ್ರಾಣನಾದ್ರೂ ಉಳಿಯೋದಪ್ಪ. ಹುಚ್ಚ ಹುಚ್ಚ ನೀನು. ಅವತ್ತು ನೀನು ಏನು ಹೇಳಿದೆ ಹೇಳು? ಪಾಕಿಸ್ತಾನದ ಜೊತೆ ನಡೆದದ್ದು ಯುದ್ಧ ಅಲ್ಲ, ಇದು ನಿಜವಾದ ಯುದ್ಧ ಅಂದೆ ಅಲ್ವಾ? ನಿಜವಾದ ಯುದ್ಧನ ನಾನು ಮಾಡು ತೋರಿಸ್ತೀನಿ ಇದೇ ಆಗಸ್ಟ್ 15ಕ್ಕೆ.
ಅವತ್ತು ನಿನ್ನ 120 ಕೋಟಿ ಜನಗಳ ಸ್ವಾತಂತ್ರ್ಯದ ಸಂಭ್ರಮಾನ ಶೋಕಾಚರಣೆ ಮಾಡ್ತೀನಿ. ಕರ್ನಾಟಕ ಕಾಶ್ಮೀರ ಅನ್ನೋ ಭೇದ ಇಲ್ಲದೆ ದೇಶದ ಮೂಲೆ ಮೂಲೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ನಿನ್ನ ದೇಶನ ತುಕಡ ತುಕಡ ಮಾಡ್ತೀನಿ. ಅದನ್ನ ನೀನು ಕಣ್ಣಾರೆ ನೋಡಬೇಕು. ನಿನ್ನ ದೇಶಭಕ್ತಿಯ ಹೃದಯ ನರಳಿ ನರಳಿ ಸಾಯ್ಬೇಕು. ವಸಂತಿಗೆ ಅವಳು ಗಂಡ ಬಂದು ಹೋದ್ಮೇಲೆ ಯಾವ ಇಂಜೆಕ್ಷನ್ ಕೊಟ್ಟರು ಎಫೆಕ್ಟ್ ಆಗ್ತಾ ಇಲ್ಲ. ಓವರ್ ಡೋಸ್ ಕೊಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಭಯ ಆಗ್ತಾ ಇದೆ. ಸಂಕ್ರೇ ಸಂಕ್ರೇ, ಅಯ್ಯೋ ಇಷ್ಟು ದಿನ ಅವಳನ್ನ ಕೋಮಾದಲ್ಲಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಅವಳಿಗೋಸ್ಕರ ಅಲ್ಲ, ಜೀವ ನಂತವಿರ್ಲಿ ಅಂತ. ಇವತ್ತು ಅವ್ ನನ್ನ ಬಿಟ್ಟೋದ್ಮ್ಯಾಕೆ ಅವಳು ಬದುಕಿದ್ರಷ್ಟು ಸತ್ತರಷ್ಟು ಫಿನಿಶ್ ಮಾಡು. ನಾನು ಚಳಿ ಮಾತಾಡ್ತಿರೋದು ನೋಡಿ, ನಿಮ್ ತಾಯಿ ಚೆನ್ನಾಗಿದ್ದಾರೆ. ನನ್ನ ಎಂಜಲು ತಿಂದು ನನಗೆ ದ್ರೋಹ ಮಾಡ್ತೀಯ? ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ದ್ರೋಹ ಮಾಡೋ ನಿನಗೆ ನಾನ್ ದ್ರೋಹ ಮಾಡೋದ್ರಲ್ಲಿ ತಪ್ಪೇನು? ಇದು ದ್ರೋಹ ಅಲ್ಲ, ಜಿಹಾದ್. ಜಿಹಾದ್ ಕೊಲೆಗೆ ಸುಲಿಗೆಗೆ ಮಾಡಿ ಜಿಹಾದ್ ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂದು ಧರ್ಮಗೆ ನಾಶ ಮಾಡಿ ನಂದಕ್ಕೆ ಉದ್ಧಾರ ಮಾಡುವಂತ ಎಲ್ಲಿ ಹೇಳಿದೆ ನಮ್ಮ ಧರ್ಮ? ಅರೆ ನಮ್ಮ ಖರಾಮ್, ಈ ದೇಶ ನಮ್ಮ ಶತ್ರು, ಇಲ್ಲಿನ ಜನ ನಮ್ಮ ವೈರಿಗಳು. ನಮ್ಮ ನೆಲ ಪಾಕಿಸ್ತಾನ, ಹಿಂದೂಸ್ತಾನ ಅಲ್ಲ. ಹುಟ್ಟಿಸ್ತವನಿಗೆ ಅಪ್ಪ ಅನ್ನೋನಿಗೆ ಮಗ ಅಂತಾರೆ, ಮತ್ತಾರನ್ನ ಅಪ್ಪ ಅನ್ನೋನಿಗೆ ಏನಂತಾರೆ? ಸಲೀಂ ಜಿಲ್ಲಾಮತ್. 80 ಕೋಟಿದು ಜನ 10 ಕೋಟಿದು ಜನಾಂಗದ ಒಬ್ಬ ಮುಸ್ಲಿಂನ ರಾಷ್ಟ್ರಪತಿ ಅಂತ ಒಪ್ಕೊಳ್ಳೋದು ಒಂದು ಹಿಂದೂಸ್ತಾನದಾಗೆ ಮಾತ್ರ ಸಾಧ್ಯ, ನಿನ್ನ ಪಾಕಿಸ್ತಾನದಾಗೆ ಅಲ್ಲ. 80 ಕೋಟಿದು ಜನ ಜಾಕಿರ್ ಹುಸೇನ್ ತಬಲಾನ, ಬಿಸ್ಮಿಲ್ಲಾ ಖಾನ್ ಶಹನಾಯಿನ, ಅಮೀರ್ ಖಾನ್ ಸಿನಿಮಾನ ಮೆಚ್ಚಿ ಕೊಂಡಾಡೋದು ಈ ಹಿಂದೂಸ್ತಾನದಾಗೆ ಮಾತ್ರ, ನಿನ್ನ ಪಾಕಿಸ್ತಾನದಾಗೆ ಅಲ್ಲ. ಈ ದೇಶ ನಮ್ದಕ್ಕೆ ಏನ್ ಕಮ್ಮಿ ಮಾಡಿದೆ? ನಮ್ದಕ್ಕೆ ಅನ್ನ ಕೊಟ್ಟಿದೆ, ನಮ್ದಕ್ಕೆ ಕೆಲಸ ಕೊಟ್ಟಿದೆ, ಆಶಯಕ್ಕೆ ಕೊಟ್ಟಿದೆ, ಪ್ರೀತಿಗೆ ಕೊಟ್ಟಿದೆ. ಈ ದೇಶ ನಮ್ದಕ್ಕೆ ಜನ್ಮ ಕೊಟ್ಟಿರೋ ಮಾಗಿ ದ್ರೋಹ ಮಾಡಿದ್ರೆ ಆ ಅಲ್ಲ ಖಂಡಿತವಾಗ್ಲೂ ನಿನ್ನ ಕ್ಷಮಿಸೋದಿಲ್ಲ. ಕಭಿ ಮಾಫ್ ಮಾಡ್ತೀಯಾ? ದೇವ್ರು ಅಂತಾರೆ, ಗಂಡನ ಮುಂದೆ ಬೆತ್ತಲಾಗೋಕ್ ನಾಚ್ಕೊಳ್ಳೋ ಒಂದು ಹೆಣ್ಣು ಕೂಡ ಒಬ್ಬ ಡಾಕ್ಟರ್ ಮುಂದೆ ಬೆತ್ತಲಾಗ್ತಾಳೆ, ಯಾಕೆ ಯಾಕೆ? ತನಗ್ ಪ್ರಾಣ ಕೊಡೋ ಮಹಾತ್ಮ ಅಂತ. ಹೆತ್ತ ತಾಯಿ ಹತ್ರ ಹೇಳ್ಕೊಳ್ಳೋ ಸಂಕೋಚ ಪಡೋ ಸಮಸ್ಯೆಯನ್ನು ಒಬ್ಬ ಡಾಕ್ಟರ್ ಹತ್ರ ಹೇಳ್ಕೊತಾಳೆ, ಯಾಕೆ ಯಾಕೆ? ತನ್ನ ಸಮಸ್ಯೆಯನ್ನ ಪರಿಹಾರ ಮಾಡೋ ಪುಣ್ಯಾತ್ಮ ಅಂತ. ಆ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೋ, ಬದುಕಿರ್ಬಾರ್ದು. ಶಿವ ಬೇಡ, ನನ್ನ ಸಾಯಿಸ್ಬೇಡ. ನಿಮ್ ತಾಯಿಗೆ ಪ್ರಜ್ಞೆ ಬಂದ್ರೆ ನೀನ್ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ ಅಂತ ಜಯರಾಜ್ ಚೆನ್ನಾಗ್ ಗೊತ್ತು.
ನೀನ್ ಸದಾ ಅವ್ರ ಅಡಿಯಾಗಿರ್ಬೇಕು ಉದ್ದೇಶದಿಂದ ನಿನ್ನ ತಾಯಿನ ಸಾಯೋವರೆಗೂ ಕೋಮದಲ್ಲಿ ಇಡುತ್ತ. ನನಗೆ ಹಣ ಕೊಟ್ಟ, ನಿಮ್ ತಾಯಿಗೆ ಪ್ರಜ್ಞೆ ಬಂದಾಗ್ಲಿಲ್ಲ, ದುಡ್ಡಿನ ದುರಾಸೆ ಇದ್ದ, ದಿನ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಕೋಮದಲ್ಲಿ ರೋಗ ಮಾಡಿಬಿಟ್ಟೆ. ನಾನು ಕ್ಷಮಿಸ್ಬಿಡೋದೇ. ये है कर्नाटक, यहाँ है श्रृंगेरी मंदिर, और ये देखो, ये है महाराष्ट्र, यहाँ है मुंबा देवी मंदिर, और ये गुजरात, यहाँ है अक्षरधाम मंदिर. 15 अगस्त को स्वातंत्र दिनाचरणे, इडी देश स्वातंत्र संभ्रमदल्ली मुळगिरुत्ते. पोलिस, मिलिट्री, सेक्यूरिटी एल्ला ಇಂಡಿಪೆಂಡೆನ್ಸ್ ಡೇ ಪೆರೇಡ್ ಮತ್ತು ಪ್ರೊಸೆಷನ್ ಗಳಲ್ಲಿ ಬ್ಯುಸಿ ಆಗಿರುತ್ತೆ. ಆಗ ಈ ದೇಶದ ಎಲ್ಲಾ ಮಂದಿರಗಳನ್ನ ಬ್ಲಾಸ್ಟ್ ಮಾಡೋದು ನಮ್ಮ ಉದ್ದೇಶ. ಈಗಾಗಲೇ ಚರ್ಚ್ಗಳನ್ನ ಬ್ಲಾಸ್ಟ್ ಮಾಡಿ ಕ್ರಿಶ್ಚಿಯನ್ರಿಗೆ ಹಿಂದೂಗಳ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದೀನಿ. ಈಗ ಟೆಂಪಲ್ಗಳನ್ನ ಬ್ಲಾಸ್ಟ್ ಮಾಡಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಆಗ ಇಡೀ ದೇಶ ಹತ್ತು ಉರಿಯುತ್ತೆ. ಆಪ್ಕೆ ತರ ಜಹಾದಿ ಹರ್ ಏಕ್ ಸ್ಟೇಟ್ ಮೇ ಏಕ್ ಏಕ್ ರಹೇ ತೋ ಸಾರಾ ಹಿಂದೂಸ್ತಾನ್ 10 ಸಾಲ್ ಮೇ ಇಸ್ಲಾಮ್ ಕಾ ವತನ್ ಹೋ ಜಾಯೇಗಾ. ಜಹಾದ್ ಜಿಂದಾಬಾದ್. Thank you.
ಜೀವನನೇ ಹೊತ್ತಿಟ್ಟೆ. ನೀನು ನನ್ನ ತಾಯಿನೇ ನಿರ್ಜೀವ ಮಾಡ್ಬಿಟ್ಟೆಲ್ಲೋ. ಇದೊಂದು ಸಾರಿ ಕ್ಷಮಿಸ್ಬಿಡ್ತೀವ, ನಾನು ನಿಮ್ಮ ಪುತ್ರ ದೇಶಭಕ್ತ. ನೀ ಎದ್ದಿಲ್ಲದ ನಾಯಿ, ನಿನ್ನಂತ ಮನುಷ್ಯರಿಗೆ ಕ್ಷಮೆ ಇಲ್ಲ, ಕ್ಷಮೆ ಇಲ್ಲ. मुझे 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 माफ करो सुभाष, माफ करो. हाँ, क्षमे ನಿನಗೆ ಕ್ಷಮೆ. ವಸೀಂ, ಧರ್ಮದ ಹೆಸರಿನಲ್ಲಿ ಮಿತ್ರದ್ರೋಹ ಮಾಡಿದೆ, ಅದನ್ನ ಕ್ಷಮಿಸ್ತೀನಿ. ನನ್ನನ್ನ ಹುಚ್ಚ ಅಂದೆ, ಅದನ್ನೂ ಕ್ಷಮಿಸ್ತೀನಿ. ಆದರೆ ನನ್ನ ತಾಯಿಗೆ, ನನ್ನ ತಾಯಿ ನಾಡಿಗೆ ದ್ರೋಹ ಮಾಡಿದವ್ರಿಗೆ ಕ್ಷಮೆ ಇಲ್ಲ. ಹಾ, ಅದಕ್ಕೆ ಕ್ಷಮೆ ಇಲ್ಲ. ಮೇರಾ ಭಾರತ್ ಮಹಾ, ಸಾರೇ ಜಹಾನ್ ಸೇ ಅಚ್ಛಾ, ಹಿಂದೂ ಸಿತಾ ಹಮಾರಾ. ಹಾ, ಹಿಂದೂ ಸಿತಾ ಹಮಾರಾ. ಐ ಲವ್ ಮೈ ಇಂಡಿಯಾ, ಮದರ್ ಇಂಡಿಯಾ. ಎಸ್, ಐ ಲವ್ ಮೈ ಮದರ್ ಇಂಡಿಯಾ. ಶಿಕ್ಷೆಗೆ ನಾನೇ ನಾನೇ ಕಾರಣ ಆಗ್ಬಿಟ್ನಲ್ಲ ಮಗು. ಜನ್ಮ ಕೊಟ್ಟ ತಾಯಿಗೆ ಮುಡಿಪಾಗಿರೋ ಈ ಜೀವಕ್ಕೆ ಶಿಕ್ಷೆನ ಮಾತ್ಯಾಕಮ್ಮ. ಇದು ನನ್ನ ಭಾಗ್ಯಮ್ಮ, ಭಾಗ್ಯ. ನಿಮ್ಮ ಮಾತು ನಿಜಪ್ಪ, ನಿಷ್ಠೆ ಇರಬೇಕಾದ್ದು ಯೋಗ್ಯರಿಗೆ, ಅಯೋಗ್ಯರಿಗಲ್ಲ. ಐ ಆಮ್ ಸಾರಿ ಸರ್, ಆ ದೇಶದ್ರೋಹಿಗಳ ಮಾತನ್ನು ಕೇಳಿಕೊಂಡು ನಿಮ್ಮನ್ನು ಲಾಕಪ್ ತರ ಹಾಕಿದೆ, ಚಿತ್ರಹಿಂಸೆ ಕೊಟ್ಟೆ. ಆದರೂ ನೀವು ನನ್ನ ಕ್ಷಮಿಸಿದ್ರಿ, ಬುದ್ಧಿವಾದ ಹೇಳಿದ್ರಿ. ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಬಿಡುಗಡೆ ಮಾಡದೇ ಇದ್ದಿದ್ರೆ ನಾಳೆ ನಡೀತಿದ್ದ ಎಲ್ಲ ಅನಾಹುತಕ್ಕೆ ನಾನೇ ಕಾರಣ ಆಗ್ತಿದ್ದೆ. ಸರ್, ಇವತ್ತು ಇವತ್ತು ನಿಮ್ಮ ಪ್ರಾಣನೇ ಪಣ ಇಟ್ಟು ನಮ್ಮ ತಾಯ್ನಾಡನ್ನ ಉಳಿಸಿ ನಿಜವಾದ ಸಾರ್ವಭೌಮ ಅಂತ ನಿರೂಪಿಸಿದ್ರಿ. ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಸರ್. ಎದೆಗೆ ಗುಂಡಿನ ಮಳೆಯ ರುಚಿಯನ್ನು ತೋರಲೆಂದು ಬಂದವರೋ, ಗಡಿಯ ಗೋಡೆಯ ಇಟ್ಟಿಗೆಗೆ ದೇಹವನ್ನೇ ಕತ್ತರಿಸಿ ಕೊಡುವವರೋ, ಹಿಮದ ಬಸಿರಲು ಬೆಂಕಿಯ ಉಂಡೆಯಂತೆ ಉರುಳುತ್ತ ಕಾಯುವವರೋ, ನಮ್ಮ ನಾಡಿನ ಗುಟ್ಟುಗಳ ನಮ್ಮಿ ಬುದ್ಧಿಗೂ ಹೇಳದವರೋ, ಸೈನ್ಯದ ಕಣ್ಣುಗಳು, ರಾಷ್ಟ್ರದ ರೆಪೆಗಳು, ನಮಗೆ ಸ್ಫೂರ್ತಿ ನಮ್ಮ ಇಂಡಿಯಾ, ನಮ್ಮ ಇಂಡಿಯಾ, ನಮ್ಮ ಇಂಡಿಯಾ. ಎದೆಗೆ ಗುಂಡಿನ ಮಳೆಯ ರುಚಿಯನ್ನು ತೋರಲೆಂದು ಬಂದವರೋ, ಗಡಿಯ ಗೋಡೆಯ ಇಟ್ಟಿಗೆಗೆ ದೇಹವನ್ನೇ ಕತ್ತರಿಸಿ ಕೊಡುವವರು. ಚಿತ್ರಹಿಂಸೆಯಲ್ಲೂ ನಗಿಸೋ ಬಲವಿದೆ ನಮ್ಮ ಧ್ವಜಕ್ಕೆ, ಕಂಬಿಕೋಣೆಯಲ್ಲೂ ಬದುಕಿಸೋ ಛಲವಿದೆ ನಮ್ಮ ಜನಕ್ಕೆ. ನರಗಳಿಂದ
ಭಾವುಟದ ಭಾವುಕತೆ ತೋರಲೆಂದು ನಿಂತವರು ಪ್ರಜದ ಸ್ತಂಭಕ್ಕೆ ಆತ್ಮಾರ್ಪಣೆಗಳ ಅಸ್ತಿಭಾರ ಹಾಕಿದವರು